ನಮಸ್ಕಾರ ವೀಕ್ಷಕರೇ. ಸ್ವರ್ಣ ಟಿವಿಯ ಡಾಕ್ಟರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಕಳೆದ ಸಂಚಿಕೆಯಲ್ಲಿ ನಾವು ಉದರ ಶೂಲೆ ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ಕುಲಂಕುಷವಾಗಿ ಡಾಕ್ಟರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಇಂದು ನಮಗೆ ಅದರ ಬಗ್ಗೆ ಮಾಹಿತಿಯನ್ನು ವಿಸ್ತೃತವಾಗಿ ತಿಳಿ ಹೇಳಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಸುರೇಶ್ ಅವರು ಇದ್ದಾರೆ. ಹಸನ್ಮುಖಿಗಳು, ಮಿತಭಾಷಿ ಹಾಗೂ ಸದಾ ಸ್ಪಂದಿಸುವಂತಹ ಮನೋಭಾವ ಇರುವಂತಹ ಇವರು ನಮ್ಮೊಂದಿಗೆ ಬಿಡುವು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸದಾ ಅವರ ಸುತ್ತ ರೋಗಿಗಳು ಆವರಿಸಿರ್ತಾರೆ, ಕೇಳ್ತಾನೆ ಇರ್ತಾರೆ. ಮತ್ತು ಯಾವಾಗ್ಲೂ ಅಷ್ಟೇ, ಅವರು ನೀರು ಕುಡಿಯೋಕ್ಕೂ ಕೂಡ ಆ ಕಡೆ ಈ ಕಡೆ ಹೋಗಿದ್ದನ್ನ ಇದರಲ್ಲಿ ನಾನು ನೋಡಿಲ್ಲ. ಅಷ್ಟು ಬ್ಯುಸಿ ಇರುವಂತಹ ಒಬ್ಬ ಮನುಷ್ಯ ನಮ್ಮೊಂದಿಗೆ ಇವತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಆಗ್ತದೆ. ಇವತ್ತಿನ ಟಾಪಿಕ್ ನಮಗೆ ಚೆನ್ನಾಗಿ ಗೊತ್ತಿದೆ, ಉದರ ಶೂಲೆ ಮತ್ತು ಚಿಕಿತ್ಸಾ ಕ್ರಮಗಳು. ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿರೋದು ಡಾಕ್ಟರ್ ಸುರೇಶ್ ಅವರನ್ನು ನಾನು ಸ್ವಾಗತ ಮಾಡ್ತೇನೆ. ಸರ್, ತಮಗೆ ಸ್ವಾಗತ. ನಮಸ್ತೆ. ಕಳೆದ ಸಂಚಿಕೆಗಳನ್ನು ತಾವು ಮಿಸ್ ಮಾಡಿಕೊಂಡಿದ್ದೆ, ದಯಮಾಡಿ ಮತ್ತೊಮ್ಮೆ ಯೂಟ್ಯೂಬ್ನಲ್ಲಿ ತಾವು ನೋಡಿದ್ರೆ ಒಳ್ಳೆಯದು ಅಂತ ಹೇಳಿ ಅಂದ್ಕೊಳ್ತೇನೆ. ಯಾಕೆಂದರೆ ಪುನಃ ಪುನಃ ಅದದೇ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಚರ್ಚೆ ಆಗಿರುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಮುಂದುವರಿಯಲಿಕ್ಕೆ ನಮಗೆ ಅವಕಾಶ ಆಗ್ತಾ ಇಲ್ಲ. ಇದೊಂದು ಸೂಚನೆಗಳನ್ನು ತಮಗೆ ಕೊಟ್ಟುಬಿಟ್ಟು ಇವತ್ತಿನ ಪ್ರಶ್ನೆಗಳನ್ನು ಅಥವಾ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಾವು ಮುಂದಾಗುವ. ವೀಕ್ಷಕರೇ, ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಉದರ ಶೂಲೆ ಅಂದರೆ ಏನು ಅಂತ ಹೇಳಿ. ಆದರೂ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಡಾಕ್ಟ್ರಲ್ಲಿ ನಾವು ಕೇಳುವ, ಹಾಗಂದರೆ ಏನು ಅಂತ ಹೇಳಿ ಸರ್ ಸಂಕ್ಷಿಪ್ತವಾಗಿ ಇದುವರೆಗೆ ಆಗಿರುವಂತಹ ಚರ್ಚೆಯನ್ನು ಒಂದೆರಡು ಮಾತುಗಳಲ್ಲಿ ಪ್ರೇಕ್ಷಕರಿಗೆ ತಿಳಿಸ್ಕೊಡಿ. ಕಳೆದ ಎರಡು ಎಪಿಸೋಡಲ್ಲಿ ನಾವು ಉದರ ಶೂಲೆ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದೀವಿ. ಸಾಕಷ್ಟು ಪ್ರಶ್ನೆಗಳು ಬಂದಿದೆ, ಸಾಕಷ್ಟು ಜನ ಅದಕ್ಕೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಉತ್ತರ ಪಡ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್, ಉದರ ಅಂತಂದರೆ ಎದೆಯ ಕೆಳಭಾಗದಲ್ಲಿರುವ ಒಂದು ಶರೀರದ ಭಾಗ. ಅದರಲ್ಲಿ ಜಠರ ಇರುತ್ತೆ, ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳು, ಅಪೆಂಡಿಕ್ಸ್, ಲಿವರ್, ಪಿತ್ತಕೋಶ, ಮೇಧೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್, ಕಿಡ್ನಿಗಳು, ಈ ಎಲ್ಲವೂ ತುಂಬಿರುತ್ತೆ. ಯೂಟ್ರಸ್ ಸಹ ಇರುತ್ತೆ. ಆಮೇಲೆ ಪಕ್ಕದಲ್ಲಿ ಅಂಡಾಶಯಗಳಿರುತ್ತೆ. ಇವೆಲ್ಲವೂ ಇರುವಂಥ ಒಂದು ಜಾಗನ ನಾವು ಉದರ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ನೋವನ್ನು ನಾವು ಉದರ ಶೂಲೆ ಅಂತ ಹೇಳ್ತೀವಿ. ಬೇರೆ ಬೇರೆ ಅಂಗಾಂಗಗಳಿಂದ ಈ ಥರ ಸಮಸ್ಯೆಗಳು ಬರ್ಬೋದು, ಉದರ ಶೂಲೆ ಬರ್ಬೋದು. ಅಪೆಂಡಿಸೈಟಿಸ್ ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಪಿತ್ತಕೋಶದ ಕಲ್ಲುಗಳಾಗಿರ್ಬೋದು, ಲಿವರಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ಕಿಡ್ನಿ ಕಲ್ಲುಗಳಾಗಿರ್ಬೋದು, ಮೇಧೋಜೀರಕ ಗ್ರಂಥಿಯ ಸಮಸ್ಯೆಗಳಾಗಿರ್ಬೋದು, ಯೂಟ್ರಸ್ಗೆ ಸಂಬಂಧಪಟ್ಟ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳಿಂದನೂ ನಾವು ನೋವು ಬರೋದನ್ನು ನಾವು ಕಾಣ್ಬೋದು. ಇದನ್ನೆಲ್ಲ ಸೇರಿ ನಾವು ಉದರ ಶೂಲೆ ಅಂತಂತೀವಿ. ಅಂದರೆ ಉದರದ ಭಾಗದಲ್ಲಿ ಯಾವುದೇ ಅಂಗಕ್ಕೆ ಬಂದಂತಹ ನೋವನ್ನೆಲ್ಲವನ್ನ ನಾವು ಉದರ ಶೂಲೆ ಅಂತ. ಉದರ ಶೂಲೆ ಅಂತ. ಸೊ ಇದು ಹೇಗೆ ಬರುತ್ತೆ ಅಂತ ನಾವು ವಿಸ್ತೃತವಾಗಿ ನೋಡಿದ್ದೀವಿ. ಅದ್ರ ಬಗ್ಗೆ ಇವಾಗ ನಾವು ಹೇಗೆ ಚಿಕಿತ್ಸೆ ಪಡಿಬಹುದು ಅದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಈಗ ಸಾಮಾನ್ಯವಾಗಿ ಉದರದ ಸಮಸ್ಯೆಗಳಿಗೆ ನಾವು ವೈದ್ಯರನ್ನು ನೋಡಬೇಕು. ಯಾವ ವೈದ್ಯರನ್ನು ಮೊದಲು ನಾವು ನೋಡಬೇಕು? ಸ್ಪೆಷಲಿಸ್ಟ್ ನೋಡಬೇಕಾ ಅಥವಾ ಜನರಲ್ ಡಾಕ್ಟರ್ಸ್ ಯಾರನ್ನೂ ನೋಡಿ ಅಥವಾ ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ನೋಡಿ ಆಮೇಲೆ ಕನ್ಸಲ್ಟ್ ಮಾಡೋದು ಒಳ್ಳೆಯದಾ? ಯಾವತ್ತೂ ನಾವು ನಮಗೆ ನಂಬಿಕಸ್ಥ ಒಬ್ಬರ ಫ್ಯಾಮಿಲಿ ಡಾಕ್ಟರ್ನ ನಾವು ಗುರುತಿಟ್ಕೊಳ್ಳೋದು ಒಳ್ಳೆಯದು. ಓಕೆ. ಅವರು ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಅವ್ರಿಗೆ ಯಾವ ಚಿಕಿತ್ಸಾ ವಿಧಾನದಲ್ಲಿ ನಂಬಿಕೆ ಇದೆಯೋ ಆ ಥರದ ವೈದ್ಯರನ್ನ ಅವರು ಒಂದು ಒಬ್ಬರನ್ನ ಗುರುತಿಟ್ಕೊಳ್ಳೋದು ಒಳ್ಳೆಯದು. ಅವರು ಮಾನವೀಯ ಗುಣಗಳನ್ನು ಉಳ್ಳವರಾಗಿರಬೇಕು, ರೋಗಿಗಳಿಗೆ ಸೂಕ್ತವಾಗಿ ಸ್ಪಂದಿಸುವಂಥ ಮನೋಭಾವನೆ ಇರಬೇಕಾಗತ್ತೆ, ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕು. ಈ ಥರದ ಒಬ್ಬ ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೆಯದು. ಅವರು ಫಸ್ಟು ಕರೆಕ್ಟಾಗಿ ನೋಡಿ ರೋಗ ನಿರ್ಣಯ ಮಾಡಿ ಚಿಕಿತ್ಸೆ ನೀಡಬೇಕಾಗ್ತದೆ. ಒಂದೆರಡು ದಿವಸದ ಚಿಕಿತ್ಸೆಯಲ್ಲಿ ಗುಣ ಆಗಲಿಲ್ಲ ಅಂತಂದರೆ ಆನಂತರ ಅವರೇ ಸಹ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡ್ತಾರೆ. ನಮ್ಮ ಅಲೋಪತಿ ವೈದ್ಯರಲ್ಲಿ ಅವರು ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಜನರಲ್ ಸರ್ಜನ್ಸ್ಗಳಿಗೆ ರೆಫರ್ ಮಾಡ್ತಾರೆ ಸಾಧಾರಣವಾಗಿ. ಗರ್ಭಕೋಶಕ್ಕೆ ಸಂಬಂಧಿತ ಸಮಸ್ಯೆಗಳನ್ನು ಅವರು ಸ್ತ್ರೀರೋಗ ತಜ್ಞರಿಗೆ ರೆಫರ್ ಮಾಡ್ತಾರೆ. ಒಂದೊಮ್ಮೆ ಅವರಿಗೆ ರೋಗ ನಿರ್ಣಯ ಮಾಡಿದಾಗ ಇದು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ಕಂಡು ಬಂತಂದರೆ ಅದನ್ನು ಮೂತ್ರಕೋಶ ಅಥವಾ ಮೂತ್ರಪಿಂಡ ತಜ್ಞರಿಗೆ ರೆಫರ್ ಮಾಡ್ಬೋದು, ನೆಫ್ರಾಲಜಿಸ್ಟ್ ಮತ್ತು ಯೂರಾಲಜಿಸ್ಟ್ ಅಂತ ನಾವು ಹೇಳ್ತೀವಿ. ಹಾಗೆ ಕರಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಕಂಡು ಬಂತೆ ಅಂದರೆ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇವರಿಗೆ ಕಳಿಸ್ಕೊಡ್ತಾರೆ. ಕೆಲವೊಮ್ಮೆ ಲಿವರು ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತಂದರೆ ಅವರು ಹೆಪಟಾಲಜಿಸ್ಟ್ ಅನ್ನೋರಿಗೆ ಕಳಿಸ್ಕೊಡ್ಬೋದು. ಈ ಉದರ ಶೂಲೆ ಯಾವ್ದಾದ್ರು ಕ್ಯಾನ್ಸರ್ನಿಂದ ಬರ್ತಾ ಇದೆ ಅಂತ ಡಯಾಗ್ನೋಸ್ ಆಯಿತು ಅಂತಂದರೆ ಅವಾಗ
ಕ್ಯಾನ್ಸರ್ ತಜ್ಞರು ಆಂಕಾಲಜಿಸ್ಟ್ ಅಂತ ಹೇಳ್ತೀವಿ ಅವ್ರಿಗೆ ರೆಫರ್ ಮಾಡಿಕೊಡ್ತಾರೆ. ಸೊ ಅವರಿಂದ ರೆಫರೆನ್ಸ್ ಪಡ್ಕೊಂಡು ಆನಂತರ ಆ ಪರ್ಟಿಕ್ಯುಲರ್ ಸ್ಪೆಷಲಿಸ್ಟ್ನ ಭೇಟಿ ಮಾಡೋದು ಒಳ್ಳೆಯದು. ಬಟ್ ಏನೇ ಆಗಲಿ ಸರಿಯಾಗಿ ರೋಗ ನಿರ್ಣಯ ಮಾಡೋಂಥ ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೆಯದು. ಒಳ್ಳೆ ಚಿಕಿತ್ಸೆ ಪಡಿಬೇಕು ಅಂದರೆ ರೋಗ ನಿರ್ಣಯ ಸರಿಯಾಗಿ ಆಗಬೇಕು. ಹಾಗೂ ಮಾನವೀಯ ಗುಣಗಳು ಮತ್ತು ಮೌಲ್ಯಗಳನ್ನು ಉಳ್ಳಂಥ ವೈದ್ಯರನ್ನ ಇವತ್ತು ಭೇಟಿ ಮಾಡೋದು ತುಂಬ ಒಳ್ಳೆಯದು. ಹಾಂ ಸರ್, ಈಗ ನಾವು ಸಾಮಾನ್ಯವಾಗಿ ಹೇಳಿದನು ಗೌರ್ಮೆಂಟ್ ಇದರಿಂದ ಸರ್ಟಿಫೈ ಆಗಿರೋಂಥ ಡಾಕ್ಟರ್ನ ನೋಡಬೇಕು ಅಂತ ಹೇಳಿ. ಹೌದು, ಆದರೆ ಸಾಕಷ್ಟು ಜನರನ್ನ ನಾನು ನೋಡಿದ್ದೇನೆ ಈ ಹಳ್ಳಿ ಕಡೆ ಎಲ್ಲ ವೈದ್ಯ ಮಾಡಿಸ್ಕೊಂಡಿದ್ದವರು ಅವರು ಸರ್ಟಿಫೈ ಆಗೇ ಇರೋದಿಲ್ಲ, ಆದ್ರೂ ಕೂಡ ಕೈಗುಣ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ. ಮಿತಿ ಮೀರಿದಾಗ ಬೇರೆ ಯೋಚನೆಗಳನ್ನು ಮಾಡ್ತಾರೆ. ದಯವಿಟ್ಟು ಅಂಥವರಿಗೆ ಏನಾದರೂ ಒಂದು ಸೂಕ್ತ ಸಲಹೆಯನ್ನು ಕೊಡಬಹುದಾ ತಾವು? ಕಳೆದ ಕೆಲವಾರು ವರ್ಷಗಳಿಂದ ಸರ್ಕಾರ ಇದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ನಾಟಿ ವೈದ್ಯ ಅಂತಂದ್ಬಿಟ್ಟು ಅವೈಜ್ಞಾನಿಕವಾಗಿ ಚಿಕಿತ್ಸೆ ಕೊಡ್ತಾ ಇರೋಂಥವ್ರನ್ನ ಈ ಸಿಸ್ಟಮಿಂದ ಹೊರತೆಗೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತಲೆ ತಲಾಂತರಗಳಿಂದ ಚಿಕಿತ್ಸೆ ಕೊಡ್ತಾ ಬಂದವ್ರಿಗೆ ಅವರಲ್ಲಿ ಪ್ರಾವೀಣ್ಯತೆ ಇದೆ ಅಂತ ಕಂಡು ಬಂತು ಅಂದರೆ ಸರ್ಕಾರ ಅವ್ರಿಗೂ ಆರ್ ಎಂ ಪಿ ಅಂತ ಅಥವಾ ಎಲ್ ಎಂ ಪಿ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಮುಂದುವರೆಸಿದೆ. ಅವರಲ್ಲಿ ನಿಜವಾದ ಸತ್ವ ಇದೆ ಅಂತ ಕಂಡು ಬಂತು ಅಂತಂದ್ರೆ ಅವರಲ್ಲಿಯೂ ಚಿಕಿತ್ಸೆ ಪಡಿಬಹುದು. ಆದರೆ ಜನರಿಗೆ ಮರಳು ಮಾಡ್ತಾ ಇರೋದು, ಮೋಸ ಮಾಡ್ತಾ ಇರೋದು, ಈ ಥರದ ವೈದ್ಯರನ್ನ ಅವರು ಹುಡುಕಿ, ಅವ್ರನ್ನ ವೈದ್ಯರು ಅಂತ ಹೇಳೋಕ್ಕಾಗೋದಿಲ್ಲ, ಈ ಥರದ ಜನರನ್ನು ಹುಡುಕಿ ಅವ್ರಿಗೆ ಸರ್ಟಿಫಿಕೇಟ್ನ ಕೊಡದೇನೆ, ಸರ್ಟಿಫಿಕೇಟ್ ಇಲ್ಲದೇ ನೀವು ಪ್ರಾಕ್ಟೀಸ್ ಮಾಡಬೇಡಿ ಅಂತಂದ್ಬಿಟ್ಟು ಅವ್ರಿಗೆ ಮತ್ತೆ ಜನರಿಗೆ ಎಲ್ಲ ಹೇಳುವಂತ ಒಂದು ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಈಗ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿ ಹೇಳ್ತಲ್ಲ, ಅದಕ್ಕೇನಾದ್ರೂ ಕೆಲವು ಪರೀಕ್ಷೆಗಳನ್ನ ಅಥವಾ ಅವರ ಹೇಗೆ ಚಿಕಿತ್ಸೆ ಕೊಡ್ತಾರೆ ಅನ್ನೋ ಕ್ರಮಗಳನ್ನ ಯಾವುದನ್ನ ಆಧಾರದ ಮೇಲೆ ಕೊಡ್ತಾರೆ? ಇದರಲ್ಲಿ ಅಲೋಪತಿ ವಿಧಾನದಲ್ಲಿ ಅವರು KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇಂದ ಸರ್ಟಿಫೈ ಆಗಿರಬೇಕು. ಅವರು ಪರೀಕ್ಷೆಗಳನ್ನು ಪಾಸ್ ಮಾಡಿದ್ರೆ ಮಾತ್ರ KMC ಅವರಿಗೆ ಸರ್ಟಿಫೈ ನೀಡುತ್ತೆ. ಹಾಗೆ ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅವರು ತಮ್ಮದೇ ಆದಂತ ಒಂದು ಕೌನ್ಸಿಲ್ಗಳನ್ನ ಹೊಂದಿರ್ತಾರೆ. ಅವರು ಅದನ್ನೆಲ್ಲ ಪರೀಕ್ಷೆ ಮಾಡಿ ಅವರು ಸರಿಯಾಗಿ ಪರಾವೀಣ್ಯತೆ ಪಡೆದಿದ್ದಾರೆ ಅಂತ ತಿಳ್ಕೊಂಡು ಅಂತರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಥರ ಸರ್ಟಿಫಿಕೇಟ್ ಪಡೆದವ್ರು ಮಾತ್ರ ಇಂದು ಪ್ರಾಕ್ಟೀಸ್ ಮಾಡ್ಬೋದು ಅಂತಂದ್ಬಿಟ್ಟು ಆಗಿದೆ. ಓಕೆ ಸರ್, ಈಗ ಉದರದ ಸಮಸ್ಯೆಗಳನ್ನ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೇವೆ, ಕಂಡಿಡ್ಕೊಳ್ತೇವೆ. ಹೇಗೆ ಕಂಡಿಡ್ಕೊಳ್ತೇವೆ, ಅದರ ನಿರ್ಣಯ ಮಾಡೋದು ಹೇಗೆ? ಜನಸಾಮಾನ್ಯರು ಕಾಮನ್ ಆಗಿ ಹೇಳುವಂಥ ಪದ ಡಯಾಗ್ನೋಸಿಸ್. ಹೇಗೆ ಡಯಾಗ್ನೋಸ್ ಮಾಡ್ತೀವಿ, ರೋಗ ನಿರ್ಣಯ ಹೇಗೆ ಮಾಡೋದು ಅಂತಂದರೆ, ರೋಗಿ ವೈದ್ಯರ ಹತ್ರ ಬಂದಾಗ ಅವರು ತಮ್ಮ ಇತಿಹಾಸ ಹೇಳ್ತಾರೆ, ಹಿಸ್ಟ್ರಿ ಟೇಕಿಂಗ್ ಅಂತ, ತಮ್ಮ ಕಾಯಿಲೆಗಳ ಬಗ್ಗೆ ವಿವರಣೆ ನೀಡ್ತಾರೆ, ಅದನ್ನು ನಾವು ಹಿಸ್ಟ್ರಿ ಅಂತ ಹೇಳ್ತೀವಿ. ಕರೆಕ್ಟಾಗಿ ವಿವರಣೆ ತಗೊಂಡು ಆನಂತರ ಅವ್ರನ್ನ ಸರಿಯಾಗಿ ಪರೀಕ್ಷೆ ಮಾಡಿದಾಗ 100 to 90% ನಾವು ಅದರಿಂದನೇ ಡಯಾಗ್ನೋಸ್ ಮಾಡಿಬಿಡ್ಬೋದು, ರೋಗ ನಿರ್ಣಯ ಮಾಡಿಬಿಡ್ಬೋದು. ಈಗ ಬಹುಶಃ ಒಂದು 50-60 ವರ್ಷಗಳ ಮುಂಚೆ ವೈದ್ಯರಿಗೆ ಈ ಆಧುನಿಕ ತಂತ್ರಜ್ಞಾನ ಇಲ್ಲದೆ ಇದ್ದಾಗ ಬಹಳಷ್ಟು ಮಟ್ಟಿಗೆ ಇದೇ ರೀತಿ ನಾವು ಡಯಾಗ್ನೋಸ್ ಮಾಡ್ತಾ ಇದ್ದಿದ್ದು ಉಂಟು. ಹಿಂದಿನ ಕಾಲದಲ್ಲಿ ನಾವು ಕೇಳಿರ್ಬೋದು, ಬರೀ ನಾಡಿ ಬಡತದಲ್ಲೇ ಅವರು ಕಾಯಿಲೆ ಏನು ಅಂತ ಕಂಡಿಡಿತಾ ಇದ್ರು ಅಂತಂದ್ಬಿಟ್ಟು ಅವರ ಪ್ರಾವೀಣ್ಯತೆ ಅಷ್ಟು ಚೆನ್ನಾಗಿತ್ತು. ಇಂದು ಬರ್ತಾ ಬರ್ತಾ ನಾವು ಹೆಚ್ಚೆಚ್ಚು ಇನ್ವೆಸ್ಟಿಗೇಷನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಈಗ ನಾವು ಕಳೆದ ಒಂದು 45-50 ವರ್ಷಗಳಿಂದ ನಾವು ನೋಡ್ತಾ ಇರೋದೇನು ಅಂತಂದರೆ ರಕ್ತ ಪರೀಕ್ಷೆ ಮತ್ತು ಎಕ್ಸ್ರೇ ಪರೀಕ್ಷೆ, ಇವು ನಮಗೆ ಸಾಕಷ್ಟು ಮಾಹಿತಿ ನೀಡ್ತಾ ಇದೆ. ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆಯಲ್ಲಿ ಏನು ಮಾಹಿತಿ ಸಿಗ್ಬೋದು, ಉದಾಹರಣೆಗೆ ಜೀರ್ಣಾಂಗದಲ್ಲಿ ಎಲ್ಲೋ ರಕ್ತಸ್ರಾವ ಆಗ್ತಾ ಇದೆ, ರೋಗಿಗೆ ರಕ್ತದಂಶ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಂತಂದಾಗ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿದಾಗ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ, ಓ ಎಲ್ಲೋ ರಕ್ತಸ್ರಾವ ಆಗ್ತಾ ಇದೆ, ಹೊಟ್ಟೆ ನೋವು ಮತ್ತು ಅನಿಮಿಯಾ ಇದ್ದರೆ ಎಲ್ಲೋ ರಕ್ತಸ್ರಾವ ಆಗ್ತಾ ಇದೆ ಅಂತ ಕಂಡಿಡಬಹುದು. ಹಾಗೆಯೇ ಬಿಳಿ ರಕ್ತಕಣ ಜಾಸ್ತಿ ಇತ್ತು ಅಂದರೆ ಉದರದಲ್ಲೆಲ್ಲೋ ಇನ್ಫೆಕ್ಷನ್ ಇದೆ ಅಂತ, ಮೂತ್ರಕೋಶದಲ್ಲಿರ್ಬೋದು, ಪಿತ್ತಕೋಶದಲ್ಲಿರ್ಬೋದು, ಅಪೆಂಡಿಕ್ಸಲ್ಲಿರ್ಬೋದು, ಎಲ್ಲ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಬಿಳಿ ರಕ್ತಕಣ ಮತ್ತು ಪ್ಲೇಟ್ಲೆಟ್ಸ್ ತುಂಬ ಕಡಿಮೆ ಇತ್ತು ಅಂದರೆ ಅದು ಡೆಂಗ್ಯೂ ಕಾಯಿಲೆಯ ಒಂದು ಅಂಶ ಆಗಿರ್ಬೋದು ಅಂತಲೂ ಗೊತ್ತಾಗುತ್ತೆ. ಹಾಗೆ ಒಂದು ಯೂರಿನ್ ಟೆಸ್ಟಲ್ಲಿ ಅದರಲ್ಲಿ ಬಿಳಿ ರಕ್ತಕಣ ಇರ್ಬೋದು, ಕೆಂಪು ರಕ್ತಕಣ ಇರ್ಬೋದು ಕಂಡು ಬಂತು ಅಂದರೆ ಕಿಡ್ನಿಯ ಸಮಸ್ಯೆ ಇರ್ಬೋದು ಅಂತ ನಮಗೆ ಒಂದು ಅಂದಾಜು ಮಾಡ್ಬೋದಾಗಿದೆ. ಹಾಗೆ ಪ್ಯಾನ್ಕ್ರಿಯಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಸೀರಮ್ ಅಮೈಲೇಸ್ ಒಂದು ಪರೀಕ್ಷೆನೋ, ಲಿವರ್ಗೆ ಸಂಬಂಧಪಟ್ಟ ಪರೀಕ್ಷೆನಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಅಥವಾ ಕಿಡ್ನಿ ಸಮಸ್ಯೆಗಳಿಗೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತೆಲ್ಲ ಮಾಡ್ತೀವಿ ರಕ್ತ ಪರೀಕ್ಷೆಯಲ್ಲಿ. ಅದರಿಂದ ಯಾವ್ಯಾವ ಅಂಗಾಂಗಗಳಿಗೆ ಸಮಸ್ಯೆ ಬಂದಿರ್ಬೋದು ಅಂತಂದ್ಬಿಟ್ಟು ಒಂದು ಐಡಿಯಾ ನಮಗೆ ಸಿಗುತ್ತೆ. ಮತ್ತು ಈ ಎಕ್ಸ್ರೇನಲ್ಲಿ ಅಲ್ಟ್ರಾಸೌಂಡ್ ಬರೋಕ್ಕೆ ಮುಂಚೆ ನಾವು ಸಾಕಷ್ಟು ಎಕ್ಸ್ರೇ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದ್ವಿ ಡಯಾಗ್ನೋಸ್ ಮಾಡಲಿಕ್ಕೆ. ಅದರಲ್ಲಿ ಕಲ್ಲುಗಳನ್ನು ನಾವು ಕಂಡುಹಿಡಿಬೋದು, ಅಲ್ಸರ್ ತೂತಾಗಿದೆಯಾ, ಕರಳು ಪಂಕ್ಚರ್ ಆಗಿದೆಯಾ ಅದೆಲ್ಲ ನೋಡ್ಬೋದು. ಕೆಲವು ಸ್ಪೆಷಲ್ ಎಕ್ಸ್ರೇಗಳನ್ನು ಮಾಡಿದಾಗ ಬೇರೆ ಮೀಲ್ ಅದೆಲ್ಲ ಮಾಡಿದಾಗ ಅಲ್ಸರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕಂಡುಹಿಡಿತಾ ಇದ್ವಿ. ಹಾಗೆ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ IVP ಅನ್ನೋ ಕೆಲವು ಸ್ಪೆಷಲ್ ಪರೀಕ್ಷೆಗಳಲ್ಲಿ ನಾವು ಕಂಡುಹಿಡಿತಾ ಇದ್ವಿ. ಬೇರೆ ಮೀಲ್ ಈ ಥರದ ಕೆಲವು ಸ್ಪೆಷಲ್ ಪರೀಕ್ಷೆಗಳ ಮುಖಾಂತರ ಎಕ್ಸ್ರೇನಲ್ಲಿ ನಾವು ಬಹಳಷ್ಟು ಕಾಯಿಲೆಗಳನ್ನ ಕಂಡುಹಿಡಿತಾ ಇದ್ವಿ.
ಬಟ್ ಈಗ ಒಂದು 30-40 ವರ್ಷಗಳಿಂದ ಎಕ್ಸ್ರೇ ಮಹತ್ವ ಸ್ವಲ್ಪ ಕಡಿಮೆ ಆಗಿದೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬಂದ ಮೇಲೆ. ಓಕೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅನ್ನೋದು ನಮಗೆ ಬಹಳಷ್ಟು ಸಹಾಯ ಮಾಡ್ತಾ ಇದೆ ಇವತ್ತು. ಓಕೆ, ಇದೊಂದು ನಾನ್ ಇನ್ವೇಸಿವ್ ಟೆಕ್ನಿಕ್ ಅಂತೀವಿ. ಇದರಿಂದ ಶರೀರದ ಮೇಲೆ ಏನೂ ಹೆಚ್ಚಿನ ದುಷ್ಪರಿಣಾಮ ಇಲ್ಲದೆ ಮಾಡುವಂಥ ಒಂದು ಪರೀಕ್ಷೆ. ಓಕೆ, ಇದರಲ್ಲಿ ಸಾಕಷ್ಟು ಕಾಯಿಲೆಗಳನ್ನು ಕಂಡುಹಿಡಿಬೋದು, ಕಲ್ಲುಗಳನ್ನು ಕಂಡುಹಿಡಿಬೋದು, ಕರಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕಂಡುಹಿಡಿಬೋದು, ಕಿಡ್ನಿ ಲಿವರ್ ಇವುಗಳ ಸಮಸ್ಯೆಗಳನ್ನು ಕಂಡುಹಿಡಿಬೋದು. ಆದರೆ ಒಂದು ಇದರ ಇತಿಮಿತಿನ ನಾವೇನು ಪರಿಗಣಿಸಬೇಕು ಅಂದರೆ, ಎಲ್ಲ ಕಾಯಿಲೆಗಳಿಗೂ ಇದು ಇದು ಡಯಾಗ್ನೋಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶೇಕಡ 50% ಉದರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಕಂಡುಹಿಡಿಬೋದು. ಆದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಕಂಡುಹಿಡಿದಿದ್ದನ್ನು ನಾವು ಏನು ಡಯಾಗ್ನೋಸ್ ಮಾಡ್ತೀವಿ ಕ್ಲಿನಿಕಲ್ಲಿ ಡಯಾಗ್ನೋಸ್ ಮಾಡೋದು ಅಂತ ಅಂದರೆ, ರೋಗಿಗಳನ್ನು ಪರೀಕ್ಷೆ ಮಾಡಿ ಹೋಲಿಕೆ ಮಾಡಿ ಎಷ್ಟು ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ಮಾಡಬೇಕಾಗತ್ತೆ. ಓಕೆ ಓಕೆ, ಸೊ ಇದಿಷ್ಟು ನಮ್ಮ ರೆಗ್ಯುಲರ್ ಆಗಿ ಮಾಡುವಂಥ ಕೆಲವು ಪರೀಕ್ಷೆಗಳು. ಓಕೆ ಓಕೆ ಸರ್, ಈಗ ರೋಗವನ್ನು ನಿರ್ಣಯ ಮಾಡಬೇಕಾದ್ರೆ ಸಾಕಷ್ಟು ನಾವು ತಂತ್ರಜ್ಞಾನವನ್ನು ಬಳಸ್ತಾ ಹೋಗ್ತೀವಿ. ಯಾವ ಯಾವ ತಂತ್ರಜ್ಞಾನವನ್ನು ಬಳಸ್ತೀವಿ, ಯಾವುದಕ್ಕೆ ಯಾವ ತಂತ್ರಜ್ಞಾನವನ್ನು ಬಳಸ್ತೀವಿ? ನಾವು ಹಂತ ಹಂತವಾಗಿ ನಾವು ಕೆಲವು ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಈಗ ರೋಗಿ ಬಂದ ತಕ್ಷಣ ಫಸ್ಟ್ ಟೈಮೇ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳೋಕೆ ಹೋಗೋದಿಲ್ಲ. ಓಕೆ, ರಕ್ತ ಪರೀಕ್ಷೆ ಮಾಡ್ತೀವಿ, ಅವಶ್ಯಕತೆ ಇದ್ದರೆ ಎಕ್ಸ್ರೇ ಅಥವಾ ಸ್ಕ್ಯಾನ್ ಮಾಡಿಸ್ತೀವಿ. ಓಕೆ, ಇದರಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ ಅಂತಂದಾಗ ನಾವು ನೆಕ್ಸ್ಟ್ ಎಂಡೋಸ್ಕೋಪಿ ಅಂತ ಒಂದು ಪರೀಕ್ಷೆ ಮಾಡ್ತೀವಿ. ಎಂಡೋಸ್ಕೋಪಿ ಅಂದರೆ, ಎಂಡೋಸ್ಕೋಪಿ ಅಂತಂದರೆ ನಮ್ಮ ಶರೀರದಲ್ಲಿರುವ ಸ್ವಾಭಾವಿಕ ರಂಧ್ರಗಳು ಏನೇನಿರುತ್ತೆ, ಮೂಗು ಬಾಯಿ ಅಥವಾ ಗುದ್ದದ್ವಾರ, ಈ ನಾಳ ಈ ರಂಧ್ರಗಳ ಮುಖಾಂತರ ಒಂದು ಟ್ಯೂಬ್ ಅನ್ನು ಒಳಕಾಕಿ ಒಳಗಿನ ಅಂಗಾಂಗಗಳನ್ನು ಇನ್ನೂ ವಿವರವಾಗಿ ನೋಡುವಂಥದ್ದನ್ನ ಎಂಡೋಸ್ಕೋಪಿ, ಕ್ಯಾಮ್ರಾ ತರ ಒಳಗೆ ಹಾಕ್ಬಿಟ್ಟು ನೋಡುವಂಥದ್ದನ್ನ ಎಂಡೋಸ್ಕೋಪಿ ಅಂತಂತೀವಿ. ಮೂಗಿಂದ ಹಾಕ್ಬೋದು, ಸೈನಸಸ್ ಎಲ್ಲ ನೋಡ್ಬೋದು, ಕಿವಿ ಒಳಗೆ ಹಾಕ್ಬೋದು, ಬಾಯಿಯೊಳಗಿಂದ ಹಾಕ್ಬಿಟ್ಟು ಶ್ವಾಸಕೋಶ ನೋಡ್ಬೋದು. ಇಲ್ಲಿ ನಾವು ಉದರಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ, ಬಾಯಿಂದ ಪೈಪ್ ಹಾಕ್ಬಿಟ್ಟು ಅನ್ನನಾಳದೊಳಗೆ ಹೋಗಿ ಜಠರ ಮೂಂಗರಳು ಇವನ್ನೆಲ್ಲ ಪರೀಕ್ಷೆ ಮಾಡಿ ನೋಡ್ಬೋದು. ಅದೊಂದು ನಾವು ಅಪ್ಪರ್ ಜೆ ಎಂಡೋಸ್ಕೋಪಿ ಅಥವಾ ಓಜಿಡಿ ಅಂತ ಹೇಳ್ತೀವಿ, ಓರಲ್ ಗ್ಯಾಸ್ಟ್ರೋ ಡಿಯೋಡನೋಸ್ಕೋಪಿ ಅಂತ ಹೇಳ್ತೀವಿ. ಈ ಸ್ಲೈಡಲ್ಲಿ ನಾವು ಬಾಯಿಂದ ಹಾಕಿ ನೋಡೋಂಥದ್ದು ಒಂದು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ನಮಗೆ ಕಾಣಿಸ್ತಾ ಇರೋ ಸ್ಲೈಡಲ್ಲಿ ಗುದ್ದದ್ವಾರದಿಂದ ಹಾಕುವಂಥ ಒಂದು ಪೈಪ್ ಹಾಕಿ ಗುದ್ದದ್ವಾರದಿಂದ ನೋಡುವಂಥ ಪರೀಕ್ಷೆ. ಅದರಲ್ಲಿ ದೊಡ್ಡ ಕರಳನ್ನು ಸಂಪೂರ್ಣವಾಗಿ ನೋಡ್ಬೋದು. ಅದನ್ನು ಸಿಗ್ಮಾಯ್ಡೋಸ್ಕೋಪಿ ಮತ್ತು ಕೊಲನೋಸ್ಕೋಪಿ ಅಂತ ಹೇಳ್ತೀವಿ. ಸೊ ದೊಡ್ಡ ಕರಳಲ್ಲಿ ಸಮಸ್ಯೆ ಇರೋದನ್ನು ನಾವು ಇದರಲ್ಲಿ ಚೆನ್ನಾಗಿ ನೋಡ್ಬೋದು. ಹಾಗೆಯೇ ಇನ್ನೂ ಕೆಲವು ರಂಧ್ರಗಳು, ಉದಾಹರಣೆಗೆ ಮೂತ್ರ ಜನನಾಂಗ, ಆ ರಂಧ್ರದ ಮುಖಾಂತರ ಹಾಕಿ ಸಿಸ್ಟೋಸ್ಕೋಪಿ ಅಂತ, ಒಳಗಡೆ ಕಲ್ಲುಗಳಿದೆಯಾ, ಇನ್ಫೆಕ್ಷನ್ ಇದೆಯಾ, ಗ್ರೋತ್ ಇದೆಯಾ, ಗೆಡ್ಡೆಗಳಿದೆಯಾ, ಇದನ್ನೆಲ್ಲ ನೋಡ್ಬೋದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಕೋಶದ ಒಳಗೂ ನಾವು ಲೈಟ್ ಹಾಕಿ ನೋಡ್ಬೋದು, ಹಿಸ್ಟೋಸ್ಕೋಪಿ. ಸೊ ಹೀಗೆ ಅನೇಕ ವಿಧವಾದ ಸ್ಕೋಪಿಗಳು ಬರ್ತಿದ್ದಾವೆ, ಅದನ್ನು ಹಾಕಿ ನಾವು ನೋಡಿ ಡಯಾಗ್ನೋಸ್ ಮಾಡ್ತೀವಿ. ಇಷ್ಟೇ ಅಲ್ಲದೆ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಅನ್ನೋದು ನಮಗೆ ಇವತ್ತು ಭಾಳ ಸುಲಭವಾಗಿ ಸಿಗ್ತಾ ಇದೆ, ಕೈಗೆಟುಕೋ ಬೆಲೆನಲ್ಲೂ ಸಿಗ್ತಾ ಇದೆ. ಮುಂಚೆ ತುಂಬ ಕಾಸ್ಟ್ಲಿ ಇರ್ತಿತ್ತು, ಇವಾಗ ಸ್ವಲ್ಪ ಕಾಸ್ಟ್ಲಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಿಂತ ಸ್ವಲ್ಪ ಕಾಸ್ಟ್ಲಿ. ಇವು ಸಹ ನಮಗೆ ಬೇಕಾದ ಕಾಯಿಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದೆ. ಹಾಗಂತಂದ್ಬಿಟ್ಟು ನಾವು ಎಲ್ಲ ರೋಗಿಗಳಿಗೂ ಇದನ್ನು ನಾವು ಮಾಡ್ಸೋಕ್ಕೆ ಹೋಗೋದಿಲ್ಲ, ಇದರಲ್ಲಿ ಸ್ವಲ್ಪ ರಿಸ್ಕ್ ಸಹ ಇರುತ್ತೆ. ಹಾಗಾಗಿ ಯಾರಿಗೆ ತುಂಬ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ನಾವು ಇದನ್ನು ಮಾಡಿಸ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನಮಗೆ ಕೆಲವು ಮಾಹಿತಿಗಳು ಗೊತ್ತಾಗಿಲ್ಲ ಅಂದರೆ ಮಾತ್ರ CT ಸ್ಕ್ಯಾನ್ ಮಾಡಿಸ್ತೀವಿ ಅಥವಾ MRI ಸ್ಕ್ಯಾನ್ ಮಾಡಿಸ್ತೀವಿ. CT ಸ್ಕ್ಯಾನ್ಗಿಂತ MRI ಸ್ಕ್ಯಾನ್ ಇನ್ನೂ ಹೆಚ್ಚಿನ ಮುಂದುವರೆದ ಒಂದು ಡಯಾಗ್ನೋಸ್ಟಿಕ್ ತಂತ್ರಜ್ಞಾನ. ಸರ್, ಈಗ ಒಂದು ರಿಸ್ಕ್ ಇರುತ್ತೆ ಅಂತ ಹೇಳಿ ಹೇಳಿದ್ರಿ, ಸ್ಕ್ಯಾನ್ಗಳಲ್ಲಿ CT ಸ್ಕ್ಯಾನ್ಗಳಲ್ಲಿ ಏನು ರಿಸ್ಕ್ ಅದು? CT ಸ್ಕ್ಯಾನ್ನಲ್ಲಿ ಎಕ್ಸ್ರೇ ತಂತ್ರಜ್ಞಾನ ಯೂಸ್ ಮಾಡ್ತೀವಿ. ಎಕ್ಸ್ರೇನಲ್ಲಿ ಕೆಲವು ಪಾರ್ಶ್ವ ಪರಿಣಾಮಗಳಾಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹೆಚ್ಚಿಗೆ ನಾವು ಎಕ್ಸ್ರೇಗೆ ಎಕ್ಸ್ಪೋಜರ್ ಆದರೆ ರೇಡಿಯೇಷನ್ನಿಂದ ಕ್ಯಾನ್ಸರ್ ತರಹದ ಕೆಲವು ಕಾಯಿಲೆಗಳು ನಮಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅನಾವಶ್ಯಕವಾಗಿ ಎಕ್ಸ್ರೇ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು ನಾವು ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಅದರಿಂದ ತುಂಬ ಅನುಕೂಲ ಆಗುತ್ತೆ, ರೋಗಿಯ ಕಾಯಿಲೆನ ಡಯಾಗ್ನೋಸ್ ಮಾಡಲಿಕ್ಕೆ ಅತ್ಯವಶ್ಯಕ ಅಂತ ಮಾತ್ರ ಅದು ಮಾಡಿಸ್ತೀವಿ. ಅದು ಅಲ್ಲದೆ ಸ್ವಲ್ಪ ಕಾಸ್ಟ್ಲಿ ಸಹ, ಹಾಗಾಗಿ ನಾವು ರೋಗಿಯ ಒಂದೊಂದು ರೂಪಾಯಿನ ಖರ್ಚು ಮಾಡಬೇಕಾದ್ರೆ ನಾವು ಯೋಚನೆ ಮಾಡಿ ಖರ್ಚು ಮಾಡಬೇಕಾಗತ್ತೆ. ಸೊ ಅದರಿಂದ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಮಾತ್ರ ಮಾಡ್ತೀವಿ. ಈ ಎರಡು ತಂತ್ರಜ್ಞಾನ ಅಲ್ಲದೆ ಪೆಟ್ ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನ್ ಇದೆ, ಇದಕ್ಕಿಂತ ಇನ್ನೂ ಹೆಚ್ಚಿನ ಅಡ್ವಾನ್ಸ್ ಸ್ಕ್ಯಾನ್. ಕೆಲವು ಕ್ಯಾನ್ಸರ್ ಕಾಯಿಲೆಗಳ ಡಯಾಗ್ನೋಸ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ ಪೆಟ್ ಸ್ಕ್ಯಾನ್. ಹೌದಾ ಮೇಡಮ್? ಪಾಸಿಟಿವ್ ಎಮಿಷನ್ ಟೊಮೋಗ್ರಫಿ ಅಂತ ಅದಕ್ಕೆ ಹೆಸರು. ಸೊ ಅದರಲ್ಲಿ ಕ್ಯಾನ್ಸರ್ ಅಂಶ ಎಲ್ಲೆಲ್ಲಿ ಹರಡಿರ್ಬೋದು ಅನ್ನೋದು ಕೆಲವು ಕ್ಯಾನ್ಸರ್ಗಳಿಗೆ ಅದು ಬಹಳ ಸಹಾಯ ಮಾಡುತ್ತೆ. ಅದು ಎಲ್ಲೋ ಇಡೀ ರಾಜ್ಯದಲ್ಲಿ 2-3 ಸೆಂಟರ್ಗಳಲ್ಲಿ ಮಾತ್ರ ಇರುವಂಥದ್ದು.
ಈಗ ಸಿ ಟಿ ಸ್ಕ್ಯಾನ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಿಗುತ್ತೆ. ಎಂ ಆರ್ ಐ ಸ್ಕ್ಯಾನ್ ಅನ್ನೋದು ಈಗ ಮಂಡ್ಯದಲ್ಲಿ ಇಲ್ಲ, ಮೈಸೂರು ಬೆಂಗಳೂರು ಈ ಥರ ಮೇಜರ್ ಸೆಂಟರ್ಸ್ ಅಲ್ಲಿದ್ದಾವೆ. ಈ ಪೆಟ್ ಸ್ಕ್ಯಾನ್ ಅನ್ನೋದು ಬೆಂಗಳೂರಲ್ಲಿ ಒಂದು ಎರಡು ಮೂರು ಕಡೆಗಳಲ್ಲಿ ಮಾತ್ರ ಇದೆ, ಬಹುಶಃ ಇದು ಬಿಟ್ಟರೆ ಬೆಳಗಾಮ ಅಥವಾ ಮೈಸೂರಲ್ಲೋ ಒಂದೊಂದು ಕಡೆ ಇದ್ದರೂ ಇರಬಹುದು ಹೊಸದಾಗಿ. ಸೊ ತುಂಬ ಎಕ್ಸ್ಪೆನ್ಸಿವ್, ಬಟ್ ಕೆಲವು ಕಾಯಿಲೆಗಳ ಬಗ್ಗೆ ಅದು ತುಂಬ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಬೇರೆ ಥರದ ಕೆಲವು ಕ್ಯಾನ್ಸರ್ಗಳಿಗೆ ಭಾಳ ಚೆನ್ನಾಗಿ ಅದು ನಮಗೆ ಮಾಹಿತಿ ಸಿಗುತ್ತೆ. ಸರ್, ಒಂದೇ ಒಂದು ಕ್ವಶನು, ಸಾಮಾನ್ಯವಾಗಿ ಈ ಉದರಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳು ಕೊನೆಯ ತನಕ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾರೆ, ಸತ್ಯನ ಅದು? ಹಾಗೇನಿಲ್ಲ, ನಾವು ಏನೇ ಒಂದು ಸಣ್ಣ ವ್ಯತ್ಯಾಸಗಳು ಕಂಡು ಬಂದಾಗಲೂ ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ಸೂಕ್ತ. ಆವಾಗ ಯಾವುದೇ ಕಾಯಿಲೆ ಆದರೂ ಕಂಡುಹಿಡಿಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಜಠರಕ್ಕೆ ಸಂಬಂಧಪಟ್ಟ ಕಾಯಿಲೆ ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಕಂಡು ಬಂದ ಸಮಯದಲ್ಲಿ 90% ಜನಕ್ಕೆ ಆಪರೇಷನ್ ಅಥವಾ ಚಿಕಿತ್ಸೆ ನೀಡಲಾರದ ಹಂತದಲ್ಲಿ ಇರುತ್ತೆ ಜಠರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅದೇ ಜಪಾನ್ ದೇಶದಲ್ಲಿ 90% ಕಾಯಿಲೆನ ಅವ್ರು ಗುಣ ಮಾಡುವಂಥ ತಂತ್ರಜ್ಞಾನ ಪಡೆದಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಆ್ಯಕ್ಚುಲಿ ಜಠರದ ಕ್ಯಾನ್ಸರ್ ಜಾಸ್ತಿ ಇತ್ತು, ಕ್ಯಾನ್ಸರ್ ನಮಗೆ ಜಾಸ್ತಿ ಇತ್ತು. ಅಲ್ಲಿ ಏನು ಮಾಡಿದ್ರು, ರುಟೀನಾಗಿ ಎಲ್ಲರಿಗೂ ಎಂಡೋಸ್ಕೋಪಿ ಮಾಡೋದು, ಚೆಕ್ ಮಾಡೋದು, ಪ್ರಾರಂಭದ ಹಂತದಲ್ಲೇ ಕಂಡುಹಿಡಿಯೋದು, ಹೀಗೆ ಮಾಡ್ತಾ ಇರೋದ್ರಿಂದ 90% ಜನರಲ್ಲಿ ಇವತ್ತು ಅವರು ಜಠರದ ಕ್ಯಾನ್ಸರ್ನ ಕ್ಯೂರ್ ಮಾಡ್ಬೋದು ಅನ್ನೋ ಒಂದು ಖಾತ್ರಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಯೂಶಲಿ ಜಠರದ ಯಾವುದೇ ಕ್ಯಾನ್ಸರ್ ಆದರೂ ಕ್ಯೂರ್ ಅನ್ನೋದು ನಾವು ಸಾಧಾರಣ ಹೇಳಕ್ಕೆ ಹೋಗೋದಿಲ್ಲ. 5 ವರ್ಷ ಬದುಕ್ಬೋದು, 2 ವರ್ಷ ಬದುಕ್ಬೋದು, ಇಷ್ಟು ಪರ್ಸೆಂಟ್ ಅಂತ ನಾವು ಹೇಳ್ತೀವಿ. ಆದರೆ ಜಪಾನ್ನಲ್ಲಿ ಅಷ್ಟು ಚೆನ್ನಾಗಿ ಅವರು ಎಲ್ಲ ಹೆಲ್ತ್ ಫೆಸಿಲಿಟೀಸ್ ಇಂಪ್ರೂವ್ ಮಾಡ್ಕೊಂಡಿರೋದ್ರಿಂದ ಜಠರದ ಕ್ಯಾನ್ಸರ್ನ ಕ್ಯೂರ್ ಮಾಡೋ ಹಂತದಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಾಗೆ ಯಾವುದೇ ಕ್ಯಾನ್ಸರ್ ಆದ್ರೂ ನಾವು ಪ್ರಾರಂಭದಲ್ಲೇ ನಾವು ಅದಕ್ಕೆ ಸರಿಯಾದ ಏನು ಡಯಾಗ್ನೋಸ್ ಮಾಡಿಬಿಟ್ರೆ ಚಿಕಿತ್ಸೆ ನೀಡಿ ಗುಣಪಡಿಸಬಹುದು. ಸರ್, ಈಗ ಪ್ರಯೋಗಾಲಯಗಳಲ್ಲಿ ನಾವು ವರದಿಯನ್ನು ತಗೊಳ್ತೇವೆ. ಒಂದು ಪ್ರಯೋಗಾಲಯದ ವರದಿಯನ್ನು ತಗೊಂಡು ಇನ್ನೊಬ್ಬರ ಡಾಕ್ಟರ್ ಹತ್ರ ನಂಬೋದಿಲ್ಲ. ಜೊತೆಗೆ ಒಂದು ಪ್ರಯೋಗಾಲಯದ ವರದಿ ಮತ್ತೊಂದು ಪ್ರಯೋಗಾಲಯದ ವರದಿಗೆ ಹೋಲಿಸಿದಾಗ ವ್ಯತ್ಯಾಸಗಳು ಕಂಡು ಬರ್ತವೆ. ಎಷ್ಟರ ಮಟ್ಟಿಗೆ ನಾವು ಇದನ್ನು ನಂಬಬಹುದು? ಪ್ರಯೋಗಾಲಯಗಳ ರಿಪೋರ್ಟ್ಗಳು ಆಪರೇಟರ್ ಡಿಪೆಂಡೆಂಟ್, ಅಂದರೆ ಅನುಭವಸ್ಥರು ಮಾಡಿದಾಗ ತುಂಬ ಚೆನ್ನಾಗಿ ಬರ್ಬೋದು, ಸ್ವಲ್ಪ ಅನುಭವ ಕಡಿಮೆ ಇದ್ದವರು ಮಾಡಿದಾಗ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ನೀವು ಒಂದು ಹೇಳಿದ್ರಿ, ಒಬ್ಬರು ವೈದ್ಯರು ಇನ್ನೊಂದು ರಿಪೋರ್ಟ್ನ ನಂಬೋಲ್ಲ ಒಪ್ಪಲ್ಲ ಅಂತಂದ್ಬಿಟ್ಟು, ಸಾಧಾರಣ ಹಾಗಿರಲ್ಲ. ನನ್ನ ಅನಿಸಿಕೆ ಪ್ರಕಾರ ಅವರಿಗೆ ಎಲ್ಲಿ ನಂಬಿಕೆ ಇರುತ್ತೋ ಆ ಲೆವೆಲ್ ಪರೀಕ್ಷೆ ಮಾಡಿಸಿದ್ರೆ ಒಪ್ಪುವಂಥ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಕೆಲವು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕಮರ್ಷಿಯಲ್ ಮೆಂಟಾಲಿಟಿ ಇರ್ಬೋದು, ತಮ್ಮಲ್ಲೇ ಎಲ್ಲನೂ ಮಾಡಿಸಿ ಅಂತಂದ್ಬಿಟ್ಟು ಹೇಳೋಂಥ ಸಾಧ್ಯತೆ ಇರ್ಬೋದು. ಬಟ್ ನಾವು ಸಾಧಾರಣ ಎಲ್ಲ ವೈದ್ಯರು ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಲ್ಯಾಬೊರೇಟರಿನಲ್ಲಿ ಪರೀಕ್ಷೆ ಮಾಡಿಸಿದಾಗ ಅದನ್ನು ನಂಬುವಂಥ ಇದನ್ನು ಇಟ್ಕೊಂಡಿದ್ದೀವಿ. ಓಕೆ ಸರ್, ಒಂದು ಕರೆ ಬರ್ತಾ ಇದೆ. ಸರ್, ನಾವು ರೋಗ ನಿರ್ಣಯದ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನೂ ಕೆಲವು ಏನು ಟೆಕ್ನಾಲಜಿಯಿಂದ ನಾವು ರೋಗ ನಿರ್ಣಯ ಮಾಡ್ಬೋದು. ಎಂಡೋಸ್ಕೋಪಿ, ಸಿ ಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್ ಎಲ್ಲ ಆಯಿತು. ಹಾಗೆಯೇ ಉದರದರ್ಶಕ ಲ್ಯಾಪ್ರೋಸ್ಕೋಪಿ ಅಂತ ಒಂದು ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿಲಿ ನಾವೇನು ಮಾಡ್ತೀವಿ, ಅಬ್ಡಮನ್ನೊಳಗೆ ಉದರದೊಳಗೆ ಗಾಳಿ ತುಂಬಿಟ್ಟು, ಗಾಳಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಯೂಶಲಿ ತುಂಬ್ತೀವಿ, ಅಲ್ಲಿ ಲೈಟ್ ಹಾಕಿಬಿಟ್ಟು ಅದೇನಾದ್ರು ಸಮಸ್ಯೆಗಳಿದೆಯಾ ಅಂತ ನಾವು ನೋಡ್ತೀವಿ. ಈ ಟೆಕ್ನಾಲಜಿನ ನಾವು ಕಳೆದ ಒಂದು 40 ವರ್ಷಗಳಿಂದ ನಾವು ಸ್ಲೈಡಲ್ಲಿ ನೋಡೋದನ್ನು 40 ವರ್ಷಗಳಿಂದ ನಾವು ಉಪಯೋಗಿಸ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಗೆ ಈ ಟೆಕ್ನಾಲಜಿನ ಯೂಸ್ ಮಾಡಿ ಉದರದರ್ಶಕ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದನ್ನೇ ನಾವು ಡಯಾಗ್ನೋಸ್ ಮಾಡಲಿಕ್ಕೂ ರೋಗ ನಿರ್ಣಯ ಮಾಡಲಿಕ್ಕೂ ಉಪಯೋಗಿಸ್ಕೋಬೋದು. ಹೌದು. ಓಕೆ ಸರ್. ಸರ್, ಈಗ ಈ ಉದರ ಶೂಲೆಗೆ ಸಂಬಂಧಪಟ್ಟಂತೆ ಚಿಕಿತ್ಸಾ ಕ್ರಮಗಳು ಇರ್ತಾವಲ್ಲ, ವಿಧಾನಗಳಿರ್ತಾವಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಯಾವುದೇ ಚಿಕಿತ್ಸೆಗಾದ್ರೂ ನಾವು 2 ರೀತಿಯ ಚಿಕಿತ್ಸಾ ಕ್ರಮ ಹೇಳ್ತೀವಿ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಮತ್ತು ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಔಷಧೋಪಚಾರಗಳಿಂದ ಗುಣಪಡಿಸುವಂಥ ಒಂದು ಕ್ರಮ. ಈ ಔಷಧೋಪಚಾರಗಳಲ್ಲಿ 2 ರೀತಿ ಆದ್ರೂ, ಒಂದು ತಾತ್ಕಾಲಿಕವಾಗಿ ಉಪಶಮನ, ಟೆಂಟೇಟಿವ್, ಆ ಕ್ಷಣಕ್ಕೆ ತೊಂದರೆ ಕಡಿಮೆ ಆಗೋಂಗೆ, ಇಮಿಡಿಯೇಟ್ ಕಡಿಮೆ ಆಗೋಂಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಒಂದು ಹೇಳ್ತೀವಿ. ಆ ನಂತರ ಪರ್ಮನೆಂಟಾಗಿ ಕ್ಯೂರ್ ಆಗೋಂಥ ಒಂದು ಹೇಳ್ತೀವಿ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್, ತಮ್ಮ ಹೆಸರು? ಓಕೆ ಸರ್, ಡಾಕ್ಟ್ರಲ್ಲಿ ಕೇಳಿ ಪ್ರಶ್ನೆ. ಹಾಂ ನಮಸ್ತೆ, ಹೇಳಿ ಸರ್. ಸರ್, ಈಗ ಉದರ ಶೂಲೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಮುಂದುವರೆದಾಗ
ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಾನು ನನ್ನ ಪ್ರಕಾರ ನನ್ನ ಪ್ರಶ್ನೆ ನೀವು ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕಿಡ್ನಿ ಲೈನ್ ಸ್ಟೋನ್ ಇದೆಯಾ ಅಥವಾ ಒಂದು ಗಂಟ್ ಇದೆಯಾ, ಈ ತರ ಏನಾದ್ರು ಆಪರೇಷನ್ ಮಾಡಬೇಕು ಅಂತ ಸಂದರ್ಭ ಬಂದಾಗ ಏನಾದ್ರು ಚಿಕಿತ್ಸೆಗಳಿಂದ ಆಪರೇಷನ್ ಮಾಡಿದಂಗೆ ಮಾತ್ರೆಗಳಿಂದ ಅಥವಾ ಇಂಜೆಕ್ಷನ್ ಗಳಿಂದ ತಡೆಯಬಹುದಾ ಇತರ ಸೊಳ್ಳೆಗಳನ್ನು? ಸರ್, ಅವ್ರು ಕೇಳ್ತಾ ಇದ್ದಾರೆ ಆಪರೇಷನ್ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸರಿ, ಈಗ ಅದನ್ನೇ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಈಗ ಅದೇ ಪ್ರಶ್ನೆ ಬಂದಿದೆ, ಈಗ ಅದೇ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ, ತಾವು ಹಾಗೆ ಕೇಳಿಸ್ಕೊಳ್ಬೋದು. ಸಾಧಾರಣವಾಗಿ ಉದರ ಸಮಸ್ಯೆಗಳಿಗೆ ಒಂದು 75% ಸಮಸ್ಯೆಗಳಿಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಔಷಧೋಪಚಾರಗಳಿಂದ ಗುಣಪಡಿಸ್ಬೋದು. ಒಂದು 25% ಕೇಸ್ಗಳಲ್ಲಿ ಆಪರೇಷನ್ ಬೇಕಾಗುತ್ತೆ. ಸಾಧಾರಣ ಎಲ್ಲ ಸಮಸ್ಯೆಗಳನ್ನು ನಾವು ಒಂದು ಸಲ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಟ್ರೈ ಮಾಡಿ ನೋಡ್ತೀವಿ. ಈಗ ಒಂದೊಂದಾಗಿ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ, ಪ್ರಾರಂಭದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನಾವು ಔಷಧಗಳಿಂದ ಗುಣ ಮಾಡಿಸ್ಬೋದು. ಈಗ ಅಲ್ಸರ್ ಕಡಿಮೆ ಆಗಲಿಕ್ಕೆ ಒಂದು ರ್ಯಾನಿಟಿಡಿನ್ ಅಥವಾ ಪ್ಯಾಂಟಪ್ರಸಲ್ ಮಾತ್ರೆಗಳು ಅಥವಾ ಇಂಜೆಕ್ಷನ್ ನಾವು ಕೊಟ್ಟು ನಾವು ಕಡಿಮೆ ಮಾಡ್ಬೋದು. ಪರ್ಮನೆಂಟ್ ಗುಣ ಮಾಡಬೇಕಾದ್ರೆ ಅವರಲ್ಲಿ ಯಾವ ಕಾರಣಕ್ಕೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂತು ಅಂತ ನೋಡಿಕೊಂಡು, ಅವರಲ್ಲಿ ಆಹಾರದೇನಾದ್ರು ವ್ಯತ್ಯಾಸನ, ಖಾರ ಜಾಸ್ತಿ ತಿಂತಾರಾ, ಕಾಫಿ ಟೀ ಜಾಸ್ತಿ ಕುಡಿತಾರಾ, ಡ್ರಿಂಕ್ಸು ಸ್ಮೋಕು ಏನಾದ್ರು ಇದೆಯಾ, ಅಥವಾ ಅವರಲ್ಲಿ ಟೆನ್ಷನು ಸ್ಟ್ರೆಸ್ಸು ಜಾಸ್ತಿ ಇದೆಯಾ, ಫೋನ್ ಕಟ್ ಮಾಡಿ ನಾವು ಮುಂದುವರ್ಸೋಣ ಸರ್ ಹೇಳಿ. ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಂಡು ನಾವು ಚಿಕಿತ್ಸೆ ನೀಡಬೇಕಾಗತ್ತೆ. ನಾವು ಬರೀ ತಾತ್ಕಾಲಿಕವಾಗಿ ಉಪಶಮನ ಮಾಡಿಬಿಟ್ರೆ ನಾವು ನಿಜಕ್ಕೂ ವೈದ್ಯರಲ್ಲ. ತಾತ್ಕಾಲಿಕವಾಗೂ ಮಾಡಬೇಕು, ಮತ್ತೆ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಮುಂದೆ ಅವರಿಗೆ ಅದು ಬರದ ಹಾಗೆ ನಾವು ಅವ್ರು ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಅದೆಲ್ಲ ಹೇಳಬೇಕು. ಬೊಜ್ಜೇನಾದ್ರು ಜಾಸ್ತಿ ಇದ್ರೆ ವ್ಯಾಯಾಮ ಮಾಡಿ ಬೊಜ್ಜು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಟೆನ್ಷನು ಸ್ಟ್ರೆಸ್ ಇದ್ರೆ ಟೆನ್ಷನು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಮತ್ತೆ ಅದು ಬರದೇ ಇದ್ದಂಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಹಾಗೆಯೇ ಕಿಡ್ನಿ ಕಲ್ಲಿಂದ ಸಮಸ್ಯೆಗಳು ಬರ್ತಾ ಇತ್ತು ಅಂದರೆ ತಾತ್ಕಾಲಿಕವಾಗಿ ಟ್ರೀಟ್ಮೆಂಟ್ ಕೊಟ್ಟು ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟು ಚಿಕಿತ್ಸೆ ಕೊಡ್ಬೋದು. ಆನಂತರ ಮತ್ತೆ ಮತ್ತೆ ಸ್ಟೋನ್ ಪ್ರಾಬ್ಲಮ್ ಬರದೇ ಇರೋದಕ್ಕೆ ಅವ್ರಿಗೆ ಆಹಾರ ಪಥ್ಯ ಎಲ್ಲ ಹೇಳ್ಕೊಡ್ಬೇಕಾಗತ್ತೆ, ಹೆಚ್ಚು ನೀರು ಕುಡೀರಿ ಅಂತ ಹೇಳಬೇಕಾಗತ್ತೆ. ಈ ಯೂರಿಕ್ ಆಸಿಡ್ ಕಲ್ಲುಗಳು ಅಂತ ಬರುತ್ತೆ, ಮಾಂಸ ಜಾಸ್ತಿ ಸೇವನೆ ಮಾಡೋದ್ರಿಂದ ಅದು ಬರುವಂಥದ್ದು, ಆವಾಗ ಮಾಂಸ ಜಾಸ್ತಿ ಸೇವನೆ ಮಾಡಬೇಡಿ ಅಂತ ಹೇಳ್ತೀವಿ. ಕೆಲವು ಸಲ ಫಾಸ್ಫೇಟ್ ಕಲ್ಲುಗಳನ್ನ ಹಾಲು ಮೊಸರು ಜಾಸ್ತಿ ಸೇವನೆಯಿಂದ ಆಗುವಂಥದ್ದು, ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹಲೋ, ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ? ಹಲೋ, ತಮ್ಮ ಹೆಸರು? ಮಧು. ಕೇಳಿ ಮಧು ಅವರೇ, ಪ್ರಶ್ನೆ ಕೇಳಿ. ಮೇಡಮ್, ಈ ತರ ಮಕ್ಕಳಿಗೆ ಚಿಕ್ಕ ಮಕ್ಕಳು ಅಂದ್ರೆ ನನ್ನ ಮಗ 8 ವರ್ಷದ್ಬೇಕು, ತುಂಬಾ ಹೊಟ್ಟೆನೋವು ಅನ್ಸಂತಿರ್ತಾನೆ, ಮತ್ತೆ ಈ ತರ ಏನಾದ್ರೂ ಜಂತು ಪ್ರಾಬ್ಲಮ್ ಅಥವಾ ಏನು ಅಂತ ಗೊತ್ತಾಗಲ್ಲ ಅವನಿಗೆಲ್ಲ. ಬಹಳಷ್ಟು ಸಲ ಮಕ್ಕಳಲ್ಲಿ ಜಂತುಹುಳುನ ಇರ್ಬೋದು ಅಥವಾ ಇನ್ಯಾವುದೇ ಕ್ರಿಮಿಗಳಿಂದ ಆಗ್ಲಿ ಹೊಟ್ಟೆ ನೋವು ಬರುವಂತ ಸಾಧ್ಯತೆ ಇರುತ್ತೆ. ಅಮ್ಮ, ವಯಸ್ಸೇನು ಮಗುದು? 8 ವರ್ಷ. 8 ವರ್ಷ. ಅಪರೂಪಕ್ಕೆ ಅಪೆಂಡಿಸೈಟಿಸ್ ತೊಂದರೆನೂ ಇರ್ಬೋದು. ಮಕ್ಕಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ, ಕಿಡ್ನಿ ಕಲ್ಲುಗಳು ಪಿತ್ತಕೋಶದ ಕಲ್ಲುಗಳು ಬರೋ ಚಾನ್ಸಸ್ ಕಡಿಮೆ. ಸಾಧಾರಣವಾಗಿ ಬರುವಂಥದ್ದು ಕರಳಲ್ಲಿ, ಸಣ್ಣ ಕರಳಲ್ಲಿ ಕ್ರಿಮಿಗಳು ಬೆಳ್ಕೊಂಡಾಗ ಅಥವಾ ಜಂತುಳು, ನೀವು ಹೇಳ್ದಂಗೆ ಜಂತುಳುಗಳೆಲ್ಲ ಇದ್ದಾಗ ಇದು ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮುಖ್ಯವಾಗಿ ಹೊರಗಡೆ ಊಟ ತಿಂಡಿ ಮಾಡಿದಾಗ ಫುಡ್ ಇನ್ಫೆಕ್ಷನಿಂದ ಈ ಥರ ಸಮಸ್ಯೆಗಳು ಬರಬಹುದು. ಅಪರೂಪಕ್ಕೆ ಮಕ್ಕಳಲ್ಲಿ ತಮಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಅನ್ನೋ ಮನೋಭಾವನೆ ಬಂದಾಗ್ಲೂ ಈ ಥರ ಬರುವಂಥ ಸಾಧ್ಯತೆ ಇರುತ್ತೆ. ಅಟೆನ್ಷನ್ ಮಾಂಕಿಂಗ್, ಹೌದು. ಸೊ ಹಾಗಾಗಿ ಈಗಿನ ಕಾಲದಲ್ಲಿ ಸ್ವಲ್ಪ ಮಕ್ಕಳು ತುಂಬ ಸೂಕ್ಷ್ಮವಾಗಿರ್ತಾರೆ, ಹೊಟ್ಟೆ ನೋವು ಅಂತಂದರೆ ತಂದೆ ತಾಯಿಯರು ತಮಗೆ ಹೆಚ್ಚಿನ ಕೇರ್ ಕೊಡ್ತಾರೆ ಅನ್ನೋ ಒಂದು ಸಾಧ್ಯತೆ ಇರುತ್ತೆ. ಇದು ಸ್ವಲ್ಪ ಕಡಿಮೆ, ಬಟ್ ಎಲ್ಲರಲ್ಲೂ ಇರೋದಿಲ್ಲ. ನಾವು ಫಸ್ಟ್ ದೇಹದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ನೋಡಿಕೊಂಡು ಫುಡ್ ಇನ್ಫೆಕ್ಷನ್ ಆಗಿದ್ದರೆ ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಕ್ಲಿಯರ್ ಮಾಡಿ, ಪದೇ ಪದೇ ಸಮಸ್ಯೆ ಬರ್ತಾ ಇದ್ದಾಗ ಸ್ಕ್ಯಾನಿಂಗಲ್ಲೇ ಆಗಲಿ ಬೇರೆ ಪರೀಕ್ಷೆಗಳಲ್ಲೇ ಆಗಲಿ ಏನೂ ಸಮಸ್ಯೆ ಇಲ್ಲ ಅಂತ ಕಂಡು ಬಂದಾಗ ಈ ಅಟೆನ್ಷನ್ ಅನ್ನು ಪಡೆಯಂಥ ಒಂದು ಪ್ರಯತ್ನ ಮಗು ಮಾಡ್ತಾ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಕೇರ್ ತಗೋಬೇಕಾಗುತ್ತೆ, ಹೌದು. ಅದಕ್ಕೆ ಸ್ವಲ್ಪ ನಾವು ಮಾನಸಿಕವಾಗಿ ಮಗುವನ್ನು ನಾವು ರೆಡಿ ಮಾಡಬೇಕಾಗತ್ತೆ. ಇಲ್ಲ, ನೀವು ವೈದ್ಯರ ಹತ್ರ ಹೋದ್ರೆ ಜಂತುಳುಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಇವತ್ತು ಓವರ್ ದಿ ಕೌಂಟರ್ ಸಹ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ.
ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸಲ ಜಂತುಳಿನ ಮಾತ್ರೆ ತಗೊಳ್ಳಿ ಅಂತ ಕೆಲವು ಸಲ ನಾವು ಹೇಳ್ತೀವಿ, ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಅದೊಂದು ಸಿಂಗಲ್ ಮಾತ್ರೆ ತೊಗೊಂಡ್ಬಿಡುವಂಥದ್ದು, 8 ವರ್ಷದ ಮಗು ಆದ್ದರಿಂದ ಒಂದು ಮಾತ್ರೆ ನುಂಗ್ಬೋದು ಮಗು. ನುಂಗಿದ್ರೆ ಸಾಧಾರಣ ಎಲ್ಲ ಥರದ ಜಂತುಳುಗಳನ್ನು ತೆಗೆದಾಕ ಮೊದಲು ಕೊಡಬೇಕಾ? ಊಟ ಪರವಾಗಿಲ್ಲ, ಯಾವಾಗ ಬೇಕಾದ್ರೂ ತಗೋಬೋದು. ಓಕೆ ಓಕೆ, ಮಧು ಅವರೇ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೇನೆ. ಹಲೋ, ನಮಸ್ತೆ, ಥ್ಯಾಂಕ್ ಯು. ಸೊ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಾತ್ಕಾಲಿಕವಾಗಿ ಉಪಶಮನ ಕೊಡೋದಲ್ಲೇ ಪರ್ಮನೆಂಟಾಗಿ ಕ್ಯೂರ್ ಆಗುವಂಗೂ ಮಾಡಬೇಕಾಗತ್ತೆ. ಓಕೆ, ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಔಷಧಿಗಳಿಂದ ಹೇಗೆ ನಾವು ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಬೋದು ಅಂತ ಮಾತಾಡ್ತಿದ್ವಿ. ಓಕೆ, ಬಹಳಷ್ಟು ಸಂದರ್ಭಗಳಲ್ಲಿ ಮೆಡಿಸಿನ್ಸಲ್ಲೇ ಎಲ್ಲ ಕಾಯಿಲೆಗಳನ್ನು ಗುಣ ಮಾಡ್ಬೋದು. ಓಕೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಕಲ್ಲುಗಳಿರ್ಬೋದು, ಅಥವಾ ಈಗ ಉದಾಹರಣೆಗೆ ಮೆನ್ಸ್ಟ್ರಲ್ ಪೇನ್, ಅದು ತುಂಬಾ ಅಸಹನೀಯ ನೋವು ಉಂಟು ಮಾಡುತ್ತೆ. ಬಟ್ ಹಾಗಂತಂದ್ಬಿಟ್ಟು ಅದಕ್ಕೆಲ್ಲ ಆಪರೇಷನ್ ಬೇಕಾಗೋದಿಲ್ಲ. 90% ಆಫ್ ದ ಟೈಮ್ಸ್ ಮೆಡಿಸಿನ್ಸ್ ಅಲ್ಲೇ ಗುಣ ಮಾಡ್ಬೋದು. ಸಿಂಪಲ್ ಪೇನ್ ಕಿಲ್ಲರ್ ಮಾತ್ರೆಗಳು, ಸ್ವಲ್ಪ ಬಿಸಿನೀರು ಶಾಖ ಕೊಟ್ಕೊಡೋದು, ಈ ಥರದ ಕೆಲವು ವಿಧಾನಗಳಿಂದ ನಾವು ನೋವನ್ನು ಗುಣ ಮಾಡಿಸ್ಬೋದು, ಕಡಿಮೆ ಮಾಡಿಸ್ಬೋದು. ಕಿಡ್ನಿ ಕಲ್ಲುಗಳೇನಾದ್ರು ತುಂಬ ದಪ್ಪ ಇದ್ದರೆ ಅವಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಏನಾದರೂ ಮಾಡಬೇಕಾಗತ್ತೆ. ತುಂಬ ನೋವು ಕೊಡ್ತಾ ಇರೋಂಥ ಕಿಡ್ನಿ ಕಲ್ಲುಗಳು, ದಪ್ಪ ಕಿಡ್ನಿ ಕಲ್ಲುಗಳು ಸಮಸ್ಯೆ ಉಂಟು ಮಾಡ್ತಾ ಇರೋವನ್ನ ನಾವು ಇವತ್ತು ಆಪರೇಷನ್ ಮಾಡಿ ಗುಣ ಮಾಡ್ಬೋದು. ಅಲ್ಸರು ಸಹ ಮಿತಿ ಮೀರಿದ ಹಂತಕ್ಕೆ ಹೋದಾಗ, ಅಂದರೆ ಪರ್ಫರೇಷನ್ ತೂತಾದಾಗ ಅಥವಾ ಬ್ಲಾಕ್ ಆಗಿಬಿಟ್ಟಾಗ, ಅನ್ನ ಅದೇನು ಉದರ ಜಠರನ್ನು ಬ್ಲಾಕ್ ಮಾಡಿಬಿಟ್ಟಾಗ, ಆಗ ಆಪರೇಷನ್ ಮಾಡಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಡೈರೆಕ್ಟಾಗಿ ನಾವು ಆಪರೇಷನ್ ಮಾಡೋಂಥ ಪರಿಸ್ಥಿತಿ ಇರುತ್ತೆ. ಉದಾಹರಣೆಗೆ ಅಪೆಂಡಿಸೈಟಿಸ್ ಕಾಯಿಲೆಗೆ ಕೆಲವು ಸಲ ಮೆಡಿಕಲ್ಲಿ ಮ್ಯಾನೇಜ್ ಮಾಡ್ಬೋದು, ಭಾಳಷ್ಟು ಸಲ ಆಪರೇಷನ್ ಮಾಡಬೇಕಾಗತ್ತೆ. ಅದೇ ರೀತಿ ಪಿತ್ತಕೋಶದ ಕಲ್ಲುಗಳು ಸಮಸ್ಯೆ ಉಂಟು ಮಾಡಿದಾಗ ಆಪರೇಷನೇ ಮಾಡಬೇಕಾಗತ್ತೆ. ಗರ್ಭಕೋಶದ ಗೆಡ್ಡೆಗಳನ್ನು ಕೆಲವು ಸಲ ಆಪರೇಷನ್ ಮಾಡಿ ತೆಗೆಯಬೇಕಾಗತ್ತೆ. ಗರ್ಭಕೋಶದ ಪಕ್ಕ ಡಿಂಬನಾಳ ಫೆಲೋಪಿಯನ್ ಟ್ಯೂಬ್ಸ್ ಅಂದಿರುತ್ತೆ, ಒಮ್ಮೊಮ್ಮೆ ಗರ್ಭ ಆ ಫೆಲೋಪಿಯನ್ ಟ್ಯೂಬ್ಸಲ್ಲಿ ನಿಂತುಬಿಟ್ಟು ಅದು ಒಡೆದೋಗುವಂಥ ಸಾಧ್ಯತೆ ಅಪರೂಪಕ್ಕೆ ಇರುತ್ತೆ ಲೇಡೀಸಲ್ಲಿ. ಆ ಸಂದರ್ಭದಲ್ಲಿ ವಿಧಿನೇ ಇಲ್ಲ, ಆಪರೇಷನ್ ಮಾಡಿನೇ ಸರಿ ಮಾಡಬೇಕಾಗತ್ತೆ. ಸೊ ಈ ಆಪರೇಷನ್ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಓಪನ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ರೋಬೋಟಿಕ್ ಸರ್ಜರಿ ಅಂತ ನಾವು ಮೂರು ವಿಧ ಮಾಡ್ತೀವಿ. ಕಳೆದ ಒಂದು 50-60 ವರ್ಷಗಳಿಂದ ನಾವು ಅಥವಾ 100 ವರ್ಷಗಳಿಂದ ನಾವು ಏನು ಆಪರೇಷನ್ ಮಾಡ್ತಾ ಇದ್ದೀವಿ ಅದು ಓಪನ್ ಸರ್ಜರಿ. ರೋಗಿ ಪಕ್ಕ ವೈದ್ಯ ನಿಂತ್ಕೊಂಡು ಇಲ್ಲ ಕ್ಲೀನ್ ಮಾಡಿ ಒಂದು ಚಾಕು ಕೈಯಲ್ಲಿ ಹಿಡಿದು ಕುಯ್ದು ಅಂಗಾಂಗಗಳನ್ನ ಕೈಯಲ್ಲಿ ಮುಟ್ಟಿ ಅದನ್ನು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು, ಆಪರೇಷನ್ ಮಾಡುವಂಥದ್ದು, ಆನಂತರ ಹೊಲಿಗೆ ಹಾಕಿ ಆ ಓಪನಿಂಗ್ ಕ್ಲೋಸ್ ಮಾಡೋದು, ಇದು ಓಪನ್ ಸರ್ಜರಿ. ಒಂದು ಎಕ್ಸಾಂಪಲ್ ಅಂದರೆ ಸಿಸೇರಿಯನ್ ಸೆಕ್ಷನ್ ಯಾವತ್ತಿದ್ರೂ ಓಪನ್ ಸರ್ಜರಿನೇ ಮಾಡುವಂಥದ್ದು. ಈಗೊಂದು ಕಳೆದ ಒಂದು 40-50 ವರ್ಷಗಳಲ್ಲಿ ಸ್ವಲ್ಪ ಅಡ್ವಾನ್ಸಸ್ ಎಲ್ಲ ಆಗಿಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಬಂದಿದೆ. ಉದರ ದರ್ಶಕ ಚಿಕಿತ್ಸೆ, ಉದರದೊಳಗೆ ಒಂದು ಲೈಟನ್ನು ಬಿಟ್ಟು ಒಂದು 2-3 ತೂತುಗಳ ಮುಖಾಂತರ ಆಪರೇಷನ್ ಮಾಡೋಂಥ ಕ್ಯಾಮ್ರಾ ಮಾಡೋದು ಹಾಕೋದು, ಮತ್ತು ಕೆಲವು ಕತ್ರಿಗಳು ಅದನ್ನೆಲ್ಲ ಅದ್ರ ಮುಖಾಂತರ ಹಾಕಿ ಹೊರಗಡೆ ಕೈ ಚಳಕದಿಂದ ವೈದ್ಯ ಒಳಗಡೆ ಆಪರೇಷನ್ ಮಾಡೋಂಥದ್ದನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತಾ ಇದ್ದೀವಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಒಂದು ಉತ್ತಮವಾದ ತಂತ್ರಜ್ಞಾನ. ಇವತ್ತು ಸುಮಾರು ಒಂದು 80-90% ಉದರಕ್ಕೆ ಸಂಬಂಧಪಟ್ಟ ಆಪರೇಷನ್ಗಳನ್ನು ಲ್ಯಾಪ್ರೋಸ್ಕೋಪಿನಲ್ಲಿ ನಾವು ಮಾಡಿಕೊಡ್ಬೋದು. ಬಹುಶಃ ಎಕ್ಸೆಪ್ಟ್ ಸಿಸೇರಿಯನ್ ಸೆಕ್ಷನ್, ಇನ್ನೆಲ್ಲ ರೀತಿಯ ಚಿಕಿತ್ಸೆಗಳನ್ನು ನಾವು ಈ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಾಲಜಿಯಲ್ಲಿ ಮಾಡ್ಬೋದು. ಬಟ್ ಇದರ ಒಂದು ಲಿಮಿಟೇಷನ್, ಇತಿಮಿತಿ ಏನು ಅಂತಂದರೆ ಎಲ್ಲ ಶಸ್ತ್ರಚಿಕಿತ್ಸಕರು ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೆಚ್ಚಿನ ಪರಿಣಿತಿ ಬೇಕು, ನುರಿತ ಇರಬೇಕು. ಹಾಗೆಯೇ ಕೆಲವು ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ, ಹಾಗಿದ್ದಲ್ಲಿ ಮಾತ್ರ ಅದನ್ನು ಉಪಯೋಗ ಪಡ್ಕೊಂಡು ಅವ್ರು ಮಾಡೋಕ್ಕಾಗುತ್ತೆ. ಇದರಿಂದ ಸ್ವಲ್ಪ ರೋಗಿಗೆ ನೋವು ಕಡಿಮೆ ಇರುತ್ತೆ, ಬೇಗ ಚೇತರಿಸ್ಕೋತಾರೆ, ಹಾಗೇನೆ ಇದರಲ್ಲಿ ಸೈಡ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗ್ಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಇವತ್ತು ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಬಹುಶಃ ಓಪನ್ ಆಪರೇಷನ್ಗಿಂತ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಷ್ಟೇ. ತಂತ್ರಜ್ಞಾನ ಬೆಳೆದ ಹಾಗೆಲ್ಲ ಸೂಕ್ಷ್ಮ ಆಗೋದ್ರಿಂದ ಕಾಸ್ಟ್ಲಿ ಆಗುತ್ತೆ. ಹೌದು, ಇನ್ಫ್ಯಾಕ್ಟ್ ಫಾರಿನ್ ಕಂಟ್ರೀಸಲ್ಲಿ ಸಾಕಷ್ಟು ಜನ ಇವತ್ತು ಲ್ಯಾಪ್ರೋಸ್ಕೋಪಿಕ್ ತಂತ್ರಜ್ಞಾನದಲ್ಲೇ ಆಪರೇಷನ್ ಮಾಡಿಸ್ಕೊತಾ ಇದ್ದಾರೆ. ಇವತ್ತು ದೊಡ್ಡ ದೊಡ್ಡ ಊರುಗಳಲ್ಲೂ ಸಹ ಜನ ಇದನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಎಲ್ಲೋ ತಾಲೂಕು ಆಸ್ಪತ್ರೆಗಳಲ್ಲಿ, ಕೆಲವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ತಂತ್ರಜ್ಞಾನ ಇಲ್ಲ, ಹಾಗಾಗಿ ಓಪನ್ ಆಪರೇಷನ್ ಮಾಡ್ತಾ ಇದ್ದಾರೆ. ಇದರ ನೆಕ್ಸ್ಟ್ ಮುಂದುವರೆದ ಒಂದು ಟೆಕ್ನಾಲಜಿ ಅಂದರೆ ರೋಬೋಟಿಕ್ ತಂತ್ರಜ್ಞಾನ. ತಾವೆಲ್ಲ ಸಾಕಷ್ಟು ಇದನ್ನೆಲ್ಲ ನೋಡಿರ್ಬೋದು, ವಿಡಿಯೋ ಗೇಮ್ಸ್ ಆಡಿರ್ಬೋದು, ನೋಡಿರ್ಬೋದು. ಒಂದು ಮಾನಿಟರ್ ಮುಂದೆ ಕೂತ್ಕೊಂಡು ಒಂದು ಬಟನ್ಗಳನ್ನ, ಒಂದು 2-3 ಬಟನ್ಗಳನ್ನ ಪ್ರೆಸ್ ಮಾಡಿಕೊಂಡು ಅಲ್ಲಿ ಆಟ ಆಡುವಂತ ಒಂದು ವಿಧಾನ, ಅದು ವಿಡಿಯೋ ಗೇಮ್ಸು. ಅದೇ ತಂತ್ರಜ್ಞಾನದಲ್ಲಿ ಆಪರೇಷನ್ ಸಹ ಮಾಡ್ಬೋದು. ಸರ್ಜನ್ ಸ್ವಲ್ಪ ಎಲ್ಲೋ ಬೇರೆ ಒಂದು ಒಂದು ಎನ್ಕ್ಲೇವಲ್ಲಿ ಕೂತಿರ್ತಾರೆ, ಅಲ್ಲಿ ಕೆಲವು ಅಲ್ಲಿ ಮಾನಿಟರ್ಲೆಲ್ಲ ನೋಡ್ತಿರ್ತಾರೆ. ರೋಗಿಗೆ ಇದೇ ಥರ ಉದರ ದರ್ಶಕದಲ್ಲಿ ಹಾಕುವಂಥ ಟ್ಯೂಬ್ಗಳನ್ನು ಹೊಟ್ಟೆ ಒಳಕ್ಕೆ ಹಾಕಿರ್ತೀವಿ. ಆನಂತರ ಈ ಮೆಷಿನ್ ಕನೆಕ್ಟ್ ಮಾಡಿದಾಗ ಆ ಮೆಷಿನ್ನಲ್ಲಿ ನಾವು ಆಪರೇಟ್ ಮಾಡಿಕೊಂಡು ಒಳಗಡೆ ಆಪರೇಷನ್ ನಾವು ಮಾಡ್ಬೋದು.
ಇದು ತುಂಬಾ ಮುಂದುವರೆದ ತಂತ್ರಜ್ಞಾನ. ಫಾರಿನ್ನಲ್ಲಂತೂ ಬಹಳ ಜನ ಇದರ ಪ್ರಯೋಜನ ಪಡ್ಕೋತಾ ಇದ್ದಾರೆ. ಬಟ್ ಭಾರತದಲ್ಲಿ ಇನ್ನೂ ಅದು ಪಾಪ್ಯುಲರ್ ಆಗಿಲ್ಲ. ಮುಖ್ಯವಾಗಿ ಇದು ತುಂಬಾ ಎಕ್ಸ್ಪೆನ್ಸಿವ್, ಹಾಗೆ ಪರಿಣಿತಿ ಪಡೆದಿರೋರು ತುಂಬಾ ಕೆಲವು ಮಂದಿ ಇದ್ದಾರೆ. ಈಗಷ್ಟೇ ಬೆಂಗಳೂರಲ್ಲಿ ಒಂದು ಕೆಲವು ಮೂರ್ನಾಲ್ಕು ಕಡೆ ಈ ತಂತ್ರಜ್ಞಾನದಲ್ಲಿ ಆಪರೇಷನ್ ಮಾಡ್ತಾ ಇರೋದು ಬಂದಿದೆ. ಇನ್ನು ಎಲ್ಲಾ ಊರುಗಳಿಗೂ ಇದು ಬರೋದು ಸ್ವಲ್ಪ ಸಮಯ ಹಿಡಿಯುತ್ತೆ. ಬಹುಶಃ ಇನ್ನೊಂದು 10-20 ವರ್ಷಗಳಲ್ಲಿ ಈ ತಂತ್ರಜ್ಞಾನ ಎಲ್ಲರಿಗೂ ಸಿಗಬಹುದು, ರೇಟ್ಸ್ ಸಹ ಕಡಿಮೆ ಆಗ್ಬಹುದು. ಸೊ ನಾವೀಗ ಏನ್ ಮಾಡ್ತೀವಿ, ಕ್ಲಿಷ್ಟಕರವಾದ ಆಪರೇಷನ್ಗಳನ್ನು ಮಾತ್ರ ಈ ರೋಬೋಟಿಕ್ ತಂತ್ರಜ್ಞಾನದಲ್ಲಿ ಈಗ ಮಾಡಲಿಕ್ಕೆ ಸಲಹೆ ಕೊಡ್ತಿದ್ದೀವಿ. ರೂಟೀನ್ ಆಗಿ ಮಾಡುವಂಥದ್ದನ್ನು ಇದರ ಓಪನ್ ಆಪರೇಷನ್ ಇಲ್ಲ ಲ್ಯಾಪ್ರೋಸ್ಕೋಪಿಕ್ ತಂತ್ರಜ್ಞಾನದಲ್ಲಿ ನಾವು ಮಾಡ್ಬೋದಾಗಿದೆ. ಸರ್, ಈಗ ಸಾಮಾನ್ಯವಾಗಿ ಡಾಕ್ಟರ್ಸು ಪೆಥಾಲಜಿ ಟೆಸ್ಟ್ಗಳನ್ನು ಹೇಳ್ತಾರೆ, ಅದ್ರ ಮೂಲಕ ರಿಸಲ್ಟ್ನ ತರಿಸ್ಕೊಳ್ತಾರೆ. ಅದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರಾ ಅಥವಾ ರೋಗಿಯ ಕನ್ವೀನಿಯನ್ಸು ಅಥವಾ ಅವನ ರೋಗ ಲಕ್ಷಣಗಳನ್ನು ನೋಡಿಕೊಂಡು ಈ ಥರದ್ದನ್ನ ಏನಾದ್ರು ಕನ್ಸಿಡರ್ ಮಾಡ್ತಾರೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಬಹಳ ಜನ ನಮ್ಮ ಹತ್ರ ಇವತ್ತು ಬರ್ತಾರೆ, ರೋಗಿ ಬಂದಿರೋದಿಲ್ಲ, ರಿಪೋರ್ಟ್ ತರ್ತಾರೆ, ಸರ್ ಇದಕ್ಕೇನು ನೋಡಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ನಾವು ಯಾವತ್ತೂ ಲ್ಯಾಬ್ ರಿಪೋರ್ಟ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ. ಒಂದು ಸಲಹೆ ಹೇಳ್ಬೋದು, ಹೀಗಿದೆ ಈ ತರ ಇದೆ ಅಂತ ಸಲಹೆ ಹೇಳ್ಬೋದು. ಬಟ್ ಚಿಕಿತ್ಸೆ ನೀಡಬೇಕಾಗತ್ತೆ ಅಂದ್ರೆ ನಾವು ರೋಗಿನ ಪರಿಪೂರ್ಣವಾಗಿ ಪರೀಕ್ಷೆ ಮಾಡಿಯೇ ಮಾಡಬೇಕಾಗತ್ತೆ. ನಾನು ಈಗಾಗಲೇ ಮುಂಚೆ ಹೇಳ್ದಂಗೆ ಅವರ ಹಿಸ್ಟ್ರಿ ಟೇಕಿಂಗ್ ಅಂದರೆ ಅವರ ಕಾಯಿಲೆ ವಿವರಗಳನ್ನು ತಿಳ್ಕೊಳ್ಳೋದ್ರಿಂದ, ಒಮ್ಮೆ ಮುಟ್ಟಿ ಪರೀಕ್ಷೆ ಮಾಡಿ ನೋಡೋದ್ರಿಂದ 90% ಡಯಾಗ್ನೋಸ್ ಮಾಡ್ಬೋದು. ಆ ನಂತರ ಈ ರಿಪೋರ್ಟ್ಗಳನ್ನ ಅದ್ರ ಜೊತೆ ಟ್ಯಾಲಿ ಮಾಡಿಬಿಟ್ಟು ಹೊಂದಾಣಿಕೆ ಆಗುತ್ತೆ ಅಂದರೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಒಂದು ಎಕ್ಸಾಂಪಲ್, ಯಾವುದೋ ಒಬ್ಬ ರೋಗಿ ಬಲಗಡೆ ಕೆಳಗಡೆ ನೋವಿದೆ ಅಂತ ಬಂದಾಗ ಸ್ಕ್ಯಾನಿಂಗಲ್ಲಿ ಎಡಗಡೆ ಕಿಡ್ನಿ ಕಲ್ಲಿದೆ ಅಂತ ಬಂದರೆ ಎಡಗಡೆ ಕಿಡ್ನಿಯ ಕಲ್ಲು ಬಲಗಡೆ ನೋವು ಉಂಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಬಲಗಡೆ ಬೇರೆ ಏನೋ ಸಮಸ್ಯೆ ಇರಬೇಕು, ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕು. ಅದೇ ರೀತಿ ಯಾರಾದರೂ ಒಬ್ಬ ರೋಗಿ ಎಡಗಡೆ ಕಿಡ್ನಿ ಜಾಗದಲ್ಲಿ ಏನೋ ನೋವು ಇದೆ ಅಂತ ಬಂದಾಗ ಸ್ಕ್ಯಾನಿಂಗ್ ಮಾಡಿದಾಗ ಪಿತ್ತಕೋಶದಲ್ಲಿ ಕಲ್ಲು ಕಂಡು ಬಂದಿದೆ ಬಲಗಡೆ ಅಂತ ಬಂದರೆ ಪಿತ್ತಕೋಶದ ಕಲ್ಲಿಂದ ನೋವು ಬಂದಿದೆ ಅಂತ ನಾವು ತೀರ್ಮಾನ ಮಾಡಬಾರ್ದು. ಸೊ ಬೇರೆನೇ ಒಂದು ಸಮಸ್ಯೆಗೆ ನೋವು ಬಂದಿದೆ, ಪಿತ್ತಕೋಶದ ಸಮಸ್ಯೆ ಕಂಡು ಬಂದಿದೆ ಕಾಣಿಸ್ಕೊಂಡಿದೆ. ಯಾಕಂದ್ರೆ ಬಹಳ ಜನರಲ್ಲಿ ಅದು ತೊಂದರೆ ಕೊಡದೇ ಹಾಗೆ ಇರುವಂತ ಚಾನ್ಸಸ್ ಇರುತ್ತೆ. ಹಾಗಂತಂದ್ಬಿಟ್ಟು ಅದೇ ಎಲ್ಲ ತೊಂದರೆ ಉಂಟು ಮಾಡ್ತಿದೆ ಅಂತ ಅನ್ಕೋಬಾರ್ದು. ಎಷ್ಟೋ ಸಲ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ರೋಗಿ ವೈದ್ಯರ ಹತ್ರ ಹೋದಾಗ ಗರ್ಭಕೋಶದಲ್ಲೇನೋ ಒಂದು ಸಣ್ಣ ಗೆಡ್ಡೆನೋ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿರೋದು ಕಂಡು ಬರ್ಬೋದು. ಹಾಗಂತಂದ್ಬಿಟ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಗರ್ಭಕೋಶದಿಂದ ಬಂದಿದೆ ಅಂತ ನಾವು ಅನ್ಕೋಬಾರ್ದು. ಗ್ಯಾಸ್ಟ್ರಿಕ್ ಸಮಸ್ಯೆ ಸಾಧಾರಣ ಮೇಲ್ಗಡೆ ಹೊಟ್ಟೆನಲ್ಲಿ ನೋವು ಕಾಣಿಸ್ಕೊಳುತ್ತೆ. ಸೊ ಸ್ಕ್ಯಾನಿಂಗ್ ಅಲ್ಲಿ ಕಂಡು ಬಂದ ತಕ್ಷಣ ಅದೇ ಎಲ್ಲದಕ್ಕೂ ಕಾರಣ ಅಂತ ನಾವು ತೀರ್ಮಾನ ಮಾಡಬಾರ್ದು. ಸೊ ಅದರ ಇತಿಮಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ಚಿಕಿತ್ಸೆ ಕೊಡೋದು ಯಾವತ್ತಿದ್ರೂ ಸೂಕ್ತ. ಸರ್, ಈಗ ಸಾಮಾನ್ಯವಾಗಿ ಜನರಲ್ಲಿ ಬೇಕಾದಷ್ಟು ರೀತಿಯ ತಪ್ಪು ಕಲ್ಪನೆಗಳಿರ್ತವೆ, ಮತ್ತೆ ಅವರೇ ಒಂಥರ ಸೆಲ್ಫ್ ಮೆಡಿಕೇಶನ್, ಎಣ್ಣೆ ಹಚ್ಚೋದಂತೆ ಅದಂತೆ ಇದಂತೆ ಸಮಥಿಂಗ್ ಲೈಕ್ ದಟ್, ಈ ಥರ ಎಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ? ಹೌದು, ಬಹಳ ಸಲ ಉದರ ಬೇನೆ ಅಂತಂದ್ರೆ ತುಂಬಾ ನೋವು ಇರುತ್ತೆ, ಸ್ವಲ್ಪ ಎಣ್ಣೆ ಹಚ್ಚಿ ತಾತ್ಕಾಲಿಕ ಉಪಶಮನ ಪಡ್ಕೊಳ್ಳೋದು ಒಳ್ಳೇದು. ಆದ್ರೆ ಪ್ರತಿ ಸಲ ನೋವು ಬಂದಾಗ್ಲೂ ಇದೇ ರೀತಿ ಮಾಡಿಕೊಂಡು ಕಾಯಿಲೆ ಏನು ಅಂತ ಡಯಾಗ್ನೋಸ್ ಮಾಡಿದೆನೇ ಅದು ಉಲ್ಬಣಾವಸ್ಥೆಗೆ ಹೋಗದೆ ಇದ್ದಂಗೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏನೋ ಒಂದು ಸಲ ಎರಡು ಸಲ ನೋವು ಬಂದಾಗ ಎಣ್ಣೆ ಹಚ್ಕೊಳ್ಳೋದು ಪರವಾಗಿಲ್ಲ. ಆ ನಂತರ ಅವರು ವೈದ್ಯರ ಹತ್ರ ಹೋಗ್ಬಿಟ್ಟು ಕಾಯಿಲೆ ಏನು ಅಂತ ಸರಿಯಾಗಿ ಡಯಾಗ್ನೋಸ್ ಮಾಡಿಬಿಟ್ಟು ಏನು ದೊಡ್ಡ ಸಮಸ್ಯೆ ಇಲ್ಲ ಅಂತಂದರೆ ಪರವಾಗಿಲ್ಲ. ಭಾಳಷ್ಟು ಸಲ ನಾವೇನು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಈ ಥರ ಹೊಟ್ಟೆ ನೋವು ಬಂದಾಗ ಬರೇ ಹಾಕೋದುಂಟು. ಬರೇ ಹಾಕಿ ಅಯ್ಯೋ ಮಕ್ಕಳ ಸ್ಥಿತಿ ಹೇಳೋಕ್ಕಾಗೋದಿಲ್ಲ. ಎಸ್ಪೆಷಲಿ ಹಳ್ಳಿಗಳ ಕಡೆ ಇದೆಲ್ಲ ಇದೆ. ಮುಂಚೆ ತುಂಬಾ ಇತ್ತು, ಈಗ ಸ್ವಲ್ಪ ಜನ ಎಜುಕೇಟ್ ಆಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಚಿಟಿಕೆ ಅಂತ ಹಾಕ್ತಾರೆ, ಹಣೆ ಮೇಲೆ ಬರೆ ಇಡ್ತಾರೆ, ಫಿಟ್ಸ್ ಬಂದವರೆಗೂ ಆತರ ಮಾಡ್ತಾರೆ, ಸುಟ್ಟು ಇಡ್ತಾರೆ, ಇದೆಲ್ಲ ಮಾಡ್ತಾರೆ. ಇವೆಲ್ಲ ತುಂಬಾ ಅವೈಜ್ಞಾನಿಕ ಮತ್ತೆ ಅಮಾನವೀಯ, ಇದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯ ತಪ್ಪು ಕಲ್ಪನೆಗಳಿದ್ದಾವೆ. ಉದಾಹರಣೆಗೆ ಕಿಡ್ನಿ ಕಲ್ಲುಗಳು ಅಂತ ನಾವೇನಾದ್ರು ಹೇಳಿದ್ರೆ ಅಥವಾ ಪಿತ್ತಕೋಶದ ಕಲ್ಲುಗಳಿದೆ ಅಂತ ಡಯಾಗ್ನೋಸ್ ಮಾಡಿದ್ರೆ ಅವ್ರೇನ್ ಅನ್ಕೋತಾರೆ, ಆಹಾರದಲ್ಲಿ ಇನ್ನೂ ಕಲ್ಲುಗಳೆಲ್ಲ ಹೋಗಿ ಸೇರ್ಕೊಂಡಿದೆ ಅಂತ ಅನ್ಕೋತಾರೆ. ಅದ ಆ ರೀತಿ ಇನ್ನೊಂದು ತಪ್ಪು ಕಲ್ಪನೆ ಅಂತಂದ್ರೆ ಉಷ್ಣ ಶೀತ ಅಂತನೋ ಒಂದು ಭಾವನೆಯಲ್ಲಿ ಅವರು ಬಹಳಷ್ಟು ಉತ್ತಮವಾದ ಆಹಾರನ ಸೇವಿಸೋದಿಲ್ಲ. ಉದಾಹರಣೆಗೆ ಬಾಣಂತಿರಲ್ಲಿ ಶೀತ ಪದಾರ್ಥ ಕೊಡಬಾರ್ದು ಅಂತಂದ್ಬಿಟ್ಟು. ಈಗೊಂದು ತಿಂಗಳ ಹಿಂದೆ ನನ್ನ ನೀಸ್ ಅಮೆರಿಕನಲ್ಲಿ ಡೆಲಿವರಿ ಆಯಿತು. ಅಲ್ಲಿ ವೈದ್ಯರು ಶೀತದ ಪದಾರ್ಥನೇ ಕೊಡ್ತಾ ಇದ್ದಾರೆ, ಶೀತ ಅಂತ ನಾವೇನು ಅನ್ಕೋತಿದ್ವಿ ಅದು ತುಂಬಾ ಒಳ್ಳೇದು, ಅದನ್ನೇ ಸೇವಿಸಬೇಕು ಅಂತಂದ್ಬಿಟ್ಟು. ಉದಾಹರಣೆಗೆ ಕುಂಬಳಕಾಯಿ, ಬೂದುಗುಂಬಳ ಇರ್ಬೋದು, ಸೌತೆಕಾಯಿ ಇರ್ಬೋದು, ಈ ತರ ಅನೇಕ ನಾವಿವತ್ತು ಶೀತ ಅಂತ ಇಲ್ಲೇನು ಅನ್ಕೊಂಡು ವರ್ಜಿಸ್ತಾ ಇದೀವಿ, ಅಲ್ಲಿ ವೈದ್ಯರು ತುಂಬಾ ಒಳ್ಳೇದು ತಗೊಳ್ಳೇಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ನಾವು ಶೀತ ಅಂತಂದ್ಬಿಟ್ಟು ಅದನ್ನ ಬಿಟ್ಟರೆ ನಮ್ಮ
ಬಾಣಂತಿರಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತೆ. ಸೊ ಉಷ್ಣ ಶೀತ ಅಂತಂದು ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟು ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ಬೇಕು. ನಾವು ವೈಜ್ಞಾನಿಕವಾಗಿ ಆಹಾರನ ಸೇವಿಸಬೇಕಾಗುತ್ತೆ. ಎಷ್ಟೋ ಸಲ ನಾನು ತಮಾಷೆ ಮಾಡ್ತೀನಿ, ಹೇಳ್ತಾ ಇರ್ತಾರೆ ತಾಯಿಗೆ ಶೀತ ಆಗ್ಬಿಟ್ರೆ ಮಗುಗೂ ಶೀತ ಆಗ್ಬಿಡುತ್ತೆ, ಅದಕ್ಕೆ ಶೀತದ ಪದಾರ್ಥ ಕೊಡಬಾರ್ದು, ಉಷ್ಣದಲ್ಲಿ ಇಡಬೇಕು ಅಂತ ಹೇಳಿ ಇಟ್ಟು ಕೊನೆಗೆ ಅವರಿಗೆ ತಲೆನೋವು, ಕಣ್ಣುರಿ, ಹೊಟ್ಟೆ ನೋವು ಇದೆಲ್ಲ ಬಂದು ಒದ್ದಾಡೋದನ್ನ ನಾನು ನೋಡಿದ್ದೀನಿ. ಖಂಡಿತ ಬಾಣಂತಿರಲ್ಲಿ ನೀರು ಜಾಸ್ತಿ ಕೊಡೋದಿಲ್ಲ, ಹೌದು ನಾರು ಪದಾರ್ಥ ಕೊಡೋದಿಲ್ಲ, ಆಮೇಲೆ ಲಿಮಿಟೆಡ್ ಸರ್ ಟೈಮಿಂಗ್ಸ್, ಇಂತಿಂಥ ಟೈಮ್ನಲ್ಲಿ ಮಾತ್ರ ಕೊಡಬೇಕು ಅಂತ ಹೇಳಿ ಇದೆಲ್ಲ ಸಂಪೂರ್ಣ ಅವೈಜ್ಞಾನಿಕ. ನಾನು ಈ ವಾಹಿನಿಯ ಮುಖಾಂತರ ಈ ಎಪಿಸೋಡ್ ಮುಖಾಂತರ ನಮ್ಮ ಗಮನ ಕೇಳೋದೇನು ಅಂತಂದ್ರೆ, ದಯವಿಟ್ಟು ಈ ಅವೈಜ್ಞಾನಿಕ ಪದ್ಧತಿಗಳಿಂದ ದೂರ ಇರಿ, ಆದಷ್ಟು ವೈಜ್ಞಾನಿಕವಾಗಿ ಆಹಾರ ಸೇವಿಸಿ. ಬಾಣಂತಿರಲ್ಲಿ ನೀರು ಹೆಚ್ಚಿಗೆ ಕುಡಿಯೋದು ಒಳ್ಳೆಯದು. ಹಣ್ಣು ಮತ್ತು ತರಕಾರಿಗಳು ಸೇವಿಸೋದ್ರಿಂದ ಮಗುಗೆ ಒಳ್ಳೆಯ ರೀತಿಯ ಹಾಲು ಉತ್ಪತ್ತಿ ಆಗುತ್ತೆ. ಎಷ್ಟೋ ಸಲ ನೀರು ಜಾಸ್ತಿ ಕುಡಿದೇ ಇದ್ರೆ ಬಾಣಂತಿಯರು ಅವರಲ್ಲಿ ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಬಿಟ್ಟು ಸಮಸ್ಯೆಗಳಾಗ್ಬೋದು, ಥ್ರಾಂಬೋಸಿಸ್ ಎಲ್ಲ ಆಗಿದೆ, ಕಾಲಲ್ಲಿ ರಕ್ತ ಹೆಪ್ಪುಗಟ್ಬಿಡ್ಬೋದು, ಎದೆಯಲ್ಲಿ ಬಾವು ಬರುತ್ತೆ, ಪಸ್ ಆಗುತ್ತೆ, ಹಾಗೆಯೇ ಕಿಡ್ನಿ ಕಲ್ಲುಗಳಾಗುತ್ತೆ, ಪೈಲ್ ಸಮಸ್ಯೆಗಳು ಬರುತ್ತೆ. ಇದೆಲ್ಲ ಆಗೋದು ಅವ್ರು ಸಾಕಷ್ಟು ಪ್ರಮಾಣದಲ್ಲಿ ಸಮಸ್ಯೆ ಅಂತ ತುಂಬಾ ಕಾಡುತ್ತೆ ಸರ್, ಬಾಣಂತಿರ್ನ ತುಂಬಾ ಕಾಡುತ್ತೆ. ನಾನು ಸುಮಾರು ಮಂದಿಯಲ್ಲಿ ಕೇಳಿದ್ದೀನಿ, ಪೈಲ್ಸ್ ಅಂತೂ ತುಂಬಾ ಕಾಡಿದೆ ಅವ್ರ. ಹಣ್ಣುಗಳನ್ನ ಸಾಕಷ್ಟು ಸೇವಿಸಿ ಅಂದ್ರೆ ಅಯ್ಯೋ ಇಲ್ಲ ಶೀತ ಆಗೋಗುತ್ತೆ ನಮ್ಮ ಮಗುಗೆ ಅಂತ ಯಾರು ಕೊಡಕ್ ಹೋಗೋದಿಲ್ಲ. ಅದರಲ್ಲೂ ಆಪಲ್ ಡೆಲಿಷಿಯಸ್ ಅಂತ ಹೇಳ್ತೀವಿ, ಆಪಲ್ ಕೊಡೋದೇ ಇಲ್ಲ, ಖಂಡಿತ ಹೌದು, ಸೇಬನ್ ಕೊಡೋದೇ ಇಲ್ಲ. ಅದು ಕೊಟ್ರೆ ಹೇಗೆ ಕೊಡ್ತಾರಂತೆ ಗೊತ್ತಾ, ಅದನ್ನ ಕುದಿಸ್ಬಿಟ್ಟು ಕೊಡ್ತಾರಂತೆ. ಯಾತಕ್ಕೆ ಅದು ಕುದಿಸಿದ್ರೆ ಅದರ ಎಷ್ಟೋ ಇಂಪಾರ್ಟೆಂಟ್ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಏನು ಸಿಕ್ಕಲ್ಲ ಮಗು. ಅದರಲ್ಲೂ ಮಕ್ಕಳು ಕೊಡ್ಬೇಕಾದ್ರೆ ಸರ್ ಕುದಿಸ್ಬಿಟ್ಟೇ ಕೊಡೋದು. ನನ್ನ ಅತ್ತಿಗೆಗೆ ಒಂದ್ಸಲ ಅದನ್ನೇ ಹೇಳ್ತಾ ಇರ್ತಿದ್ದೆ, ಕುದಿಸ್ಬೇಡಿ ಅಮ್ಮ ಅದನ್ನ ಅಂತ ಹೇಳಿ ಹೇಳಿದ್ರೆ ಇಲ್ಲ ಇಲ್ಲ ಶೀತ ಆಗ್ಬಿಡುತ್ತೆ, ವಿಟಮಿನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ, ನಿಜ, ಬರೀ ಕಸ ಮಡ್ಡಿ ತಿನ್ಸೋದು ಮಗುಗ ಆಮೇಲೆ. ಹೌದು ಹೌದು. ಆಮೇಲೆ ಇನ್ನೊಂದು ಈ ಶೀತ ಉಷ್ಣ ಅನ್ನೋ ಕಾನ್ಸೆಪ್ಟ್ ಎಷ್ಟು ಮಟ್ಟಿಗೆ ಸಮಸ್ಯೆ ಕೊಡುತ್ತೆ ಅಂದ್ರೆ, ನಾವು ಆಪರೇಷನ್ ಆದ ನಂತರ ಆಹಾರ ಕೊಡಬೇಕಾಯ್ತು ಅಂದ್ರೆ ನೀರು ಮತ್ತೆ ಎಳ್ನೀರಿಂದ ಶುರು ಮಾಡ್ತೀವಿ. ಎಳ್ನೀರ್ ಅನ್ನೋದು ಅತ್ಯದ್ಭುತವಾದ ಒಂದು ಪೇಯ ನಮ್ಗಿರುವಂತದ್ದು, ವೆರಿ ಸ್ಟರೈಲ್, ವೆರಿ ಹೈಜಿನಿಕ್. ಉಪಯೋಗಿಸಿ ಅಂದ್ರೆ ಬಹಳಷ್ಟು ಜನ ಇಲ್ಲ ಸಮಯ ಆಪರೇಷನ್ ಆಮೇಲೆ ಉಪಯೋಗಿಸ್ತಾರೆ, ನಮ್ಗೆ ಕೆಮ್ಮ ಬರುತ್ತೆ ಶೀತ ಆಗುತ್ತೆ, ಉಪಯೋಗಿಸೋಕೆ ಹೋಗೋದಿಲ್ಲ. ಎಷ್ಟೋ ಸಲ ನಾನು ಚಾಲೆಂಜ್ ಆಗಿ ತಗೊಂಡು ಅವ್ರಿಗೆ ಹೇಳ್ತೀನಿ, ನಾನು ಇಲ್ಲೇ ಇದ್ದೀನಿ, ನಿಮ್ಗೆ ಚಿಕಿತ್ಸೆ ಕೊಡ್ತೀನಿ, ಕೆಮ್ಮ ಬಂದ್ರೆ ಶೀತ ಆದ್ರೆ ನಾನು ನೋಡ್ಕೋತೀನಿ, ದಯವಿಟ್ಟು ನೀವು ಎಳ್ನೀರು ಉಪಯೋಗಿಸಿ ಅಂತ ಹೇಳ್ತೀನಿ. ಆಗ ಉಪಯೋಗಿಸಿದಾಗ ಅವ್ರು ಕೆಮ್ಮಕ್ ಬರದೇ ಇದ್ದಾಗ ಆಶ್ಚರ್ಯ ಪಡ್ತಾರೆ, ಓ ಸ್ವಾಮಿ ನಿಮ್ ಜೊತೆ ಇದ್ದಿದ್ರಿಂದ ನಮ್ಗೆ ಶೀತ ಆಗಿಲ್ಲ ಅಂತೆಲ್ಲ ಹೇಳೋದು. ಅಲ್ಲೊಂದು ಸೈಕಾಲಜಿ ವರ್ಕೌಟ್ ಆಗುತ್ತೆ ನೋಡಿ, ಡಾಕ್ಟರ್ ಇದ್ರು ಅದಕ್ಕೆ ಏನು ಆಗಿಲ್ಲ ಅಂತ. ಇನ್ನೊಂದ್ಸಲ ನಾನು ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ, ಅವರದೊಂದು ಪ್ರಶ್ನೆ ಕೇಳ್ತೀನಿ, ಐಸ್ ಕ್ರೀಮ್ ಅನ್ನೋದೇನು ಉಷ್ಣನ ಶೀತನ ಅಂತ? 90% ಜನ ಅದನ್ನ ಶೀತ ಅಂತ ಹೇಳ್ತಾರೆ, ಅದ ತಗೊಂಡ್ರೆ ಶೀತ ಆಗುತ್ತೆ ಅಂತ. ಆದ್ರೆ ಆಯುರ್ವೇದಿಕ್ ಪದ್ಧತಿ ಪ್ರಕಾರ ಅದು ಉಷ್ಣ. ಹೌದು. ಸೊ ಐಸ್ ಕ್ರೀಮ್ ತಗೊಳ್ಳೋದು ಉಷ್ಣ ಅಂತ ಅನ್ನೋದು ಅವ್ರ ಗಮನಕ್ಕೆ ತಂದಾಗ ಓಹೋ ಅಂತ ಅನ್ಕೋತಾರೆ, ನೆಕ್ಸ್ಟ್ ಟೈಮಿಂದ ಅವ್ರಿಗೆ ಉಷ್ಣ ಆಗೋಕ್ ಶುರು ಆಗುತ್ತೆ. ಸೊ ಇದೆಲ್ಲ ನಮ್ಮ ಸೈಕಾಲಜಿಯಿಂದ ಆಗುವಂತದ್ದು ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಮನಸ್ಸು ಕ್ಲಿಯರ್ ಆಗಿದ್ರೆ ಏನು ಸಮಸ್ಯೆ ಇರೋದಿಲ್ಲ. ಈಗ ನಮ್ಮಲ್ಲಿ ಉಷ್ಣ ಶೀತ ಪ್ರಭಾವ ಬೀರಬೇಕು ಅಂದ್ರೆ ಅಮೆರಿಕನಲ್ಲೂ ಬೀರಬೇಕಾಗಿತ್ತು, ಗಲ್ಫ್ ಕಂಟ್ರೀಸ್ ಅಲ್ಲೂ ಬೀರಬೇಕಾಗಿತ್ತು, ಅಲ್ಲೆಲ್ಲ ಆಗೋದಿಲ್ಲ. ಅದು ಹೆಚ್ಚಾಗಿ ಹಿಂದೂ ಕಮ್ಯುನಿಟಿನವ್ರಿಗೆ ಬಾಧಿಸುತ್ತೆ, ಬೇರೆ ಕಮ್ಯುನಿಟಿನವ್ರಿಗೆ ಅದು ಬಾಧಿಸೋದಿಲ್ಲ. ಸೊ ಅದನ್ನು ಜನ ಅರ್ಥ ಮಾಡ್ಕೋಬೇಕು, ಬೇರೆಯವ್ರಿಗೆ ಯಾಕೆ ಆಗೋಲ್ಲ ನಮ್ಗೆ ಯಾಕೆ ಆಗುತ್ತೆ. ಸೊ ಇದು ನಮ್ಮ ಕಲ್ಪನೆಯಿಂದ ಹಾಗಾಗುತ್ತೆ, ನಾವೇನು ಅನ್ಕೋತೀವೋ ಅದು ಆ ರೀತಿ ಆಗುತ್ತೆ. ಹಾಗಾಗಿ ನಮ್ಮ ಕಲ್ಪನೆಯನ್ನು ಸ್ವಲ್ಪ ವೈಜ್ಞಾನಿಕವಾಗಿ ನಾವು ಇಟ್ಕೊಂಡ್ರೆ ಒಳ್ಳೆ ಆಹಾರ ಪದ್ಧತಿನ ನಾವು ಅಳವಡಿಸ್ಕೋಬಹುದು. ಸರಿಗ ಸಾಮಾನ್ಯವಾಗಿ ಈ ಆಹಾರ ಹೇಗೆ ಜೀರ್ಣಕ್ರಿಯೆಗೆ ಒಳಪಡ್ತದೆ ಅಥವಾ ಪಚನ ಆಗುತ್ತೆ ಅಂತ, ಯಾಕೆಂದ್ರೆ ಕೆಲವರು ಸಾಮಾನ್ಯ ಹೇಳ್ತಿರ್ತಾರೆ ಎಲ್ಲವೂ ಆಗೋದು ಜಠರದಲ್ಲೇನೆ ಆಗೋದು, ಜಠರ ಕೆಲಸ ಮಾಡದೆ ಹೋದ್ರೆ ಹೋಯ್ತು ಮನುಷ್ಯನ ಜೀವನ ಅಂತ ಹೇಳ್ತಾ ಇರ್ತಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ? ಈಗ ಪಚನ ಕ್ರಿಯೆ ಆರಂಭ ಆಗೋದು ಎಲ್ಲಿಂದ, ಅಂತ್ಯ ಆಗೋದು ಎಲ್ಲಿ? ಒಂದು ಜೋಕ್, ಸಣ್ಣ ಜೋಕ್ ಹೇಳ್ತೀನಿ, ಯಾರೋ ಒಬ್ರು ಕೇಳ್ತಾರಂತೆ ಡೈಜೆಸ್ಟಿವ್ ಟ್ರ್ಯಾಕ್ ಎಲ್ಲಿಂದ ಎಲ್ಲಿಗೆ ಶುರು ಆಗುತ್ತೆ ಅಂತ. ಒಬ್ಬ ಉತ್ತರ ಹೇಳ್ತಾರಂತೆ ಬಲಗೈಯಿಂದ ಎಡಗೈವರೆಗೂ ಅಂತಂದ್ಬಿಟ್ಟು, ಎಡಗೈಯಿಂದ ತೊಳ್ಕೊಳ್ಳೋ ಜಾಗ ಇದು ಅಂತಂದ್ಬಿಟ್ಟು. ಹಾಗೆ ಪ್ರಾರಂಭದಿಂದನೂ ಪಚನ ಕ್ರಿಯೆ ಶುರು ಆಗುತ್ತೆ. ನಾವು ಬಾಯಿಗೆ ಹಾಕೊಳ್ಳುವಾಗ ದವಡೆ ಹಲ್ಲುಗಳೆಲ್ಲ ಅದನ್ನ ಕಚ್ಚಿ ಮ್ಯಾಸ್ಟಿಕೇಶನ್ ಅಂತ ಮಾಡುತ್ತೆ, ಕಚ್ಚಿ ಕಚ್ಚಿ ಅದನ್ನ ಸೆಮಿ ಸಾಲಿಡ್ ರೂಪಕ್ಕೆ ತರುತ್ತೆ. ನಮ್ಮ ಸಲೈವರಿ ಜೊಲ್ಲು ಅದರಲ್ಲಿ ಏನಾಗುತ್ತೆ, ಡೈಜೆಸ್ಟಿವ್ ಕಿಣ್ವಗಳಿರುತ್ತೆ, ಎನ್ಝೈಮ್ಸ್ ಇರುತ್ತೆ, ಅವು ಅಲ್ಲಿಂದನೇ ಡೈಜೆಷನ್ ಶುರು ಮಾಡುತ್ತೆ. ಆಹಾರ ಜೊತೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ, ನಾಲ್ಗೆನೂ ಸಹ ಇದಕ್ಕೆ ಸಹಾಯ ಮಾಡುತ್ತೆ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ. ಸೊ ಡೈಜೆಷನ್ ಕ್ರಿಯೆ ಅಲ್ಲಿಂದ ಶುರು ಆಗಿದ್ದು ಅನ್ನನಾಳದ ಮುಖಾಂತರ ಜಠರ ರೀಚ್ ಆಗುತ್ತೆ. ಜಠರದಲ್ಲಿ ಒಂದು ಸಾಧಾರಣ ಒಂದು 2-3 ಗಂಟೆಗಳ ಕಾಲ ಆಹಾರ ಅಲ್ಲೇ ಉಳ್ಕೊಳ್ಳುತ್ತೆ. ಬಹುಶಃ ನಾನ್ ವೆಜ್ ಐಟಮ್ಸ್ ಎಲ್ಲ ತಿಂದಾಗ ಹೆಚ್ಚಿಗೆ ಸಮಯ ಉಳ್ಕೊಳ್ಳುತ್ತೆ. ಜಠರದಲ್ಲಿರೋ ಆಮ್ಲದಿಂದಾಗಿ ಒಳ್ಳೆ ಡೈಜೆಷನ್ ಆಗುತ್ತೆ. ಎಲ್ಲ ಡೈಜೆಷನ್ ಜಠರದಲ್ಲಿ ಆಗೋದಿಲ್ಲ, ಹೆಚ್ಚಿನ ಪಾಲು ಆಗುತ್ತೆ ನಿಜ, ಬಟ್ ಬಾಯಿಂದನೇ ಶುರುವಾಗಿ ಆನಂತರ ಅಲ್ಲಿ ಪ್ರಕ್ರಿಯೆ ಮುಂದುವರಿಯುತ್ತೆ.
ಜಠರದಲ್ಲಿ ಅದು ಒಂಥರ ಒಂದು ಸ್ವಲ್ಪ ಲಿಕ್ವಿಡ್ ರೂಪಕ್ಕೆ ಬಂದ ಮೇಲೆ ಒಂದು 3-4 ಗಂಟೆ ಕಾಲ ಆದಮೇಲೆ ಆನಂತರ ಅದು ಕರಳಿಗೆ ಹೋಗುತ್ತೆ. ಅದು ಹೋಗೋ ಹೊತ್ತಿಗೆ ನಮ್ಮಲ್ಲಿ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಅದು ಮೆಸೇಜ್ ಕಳಿಸುತ್ತೆ, ಕರಳು ಅದಕ್ಕೆ ರಿಸೀವ್ ಮಾಡೋಕೆ ರೆಡಿಯಾಗಿ ನಿಂತಿರುತ್ತೆ. ಸೊ ಕರಳಲ್ಲಿ ಏನಾಗುತ್ತೆ, ಪಿತ್ತಕೋಶ ಪಿತ್ತ ಏನು ಲಿವರ್ ಇಂದ ಬರುವಂಥ ಎನ್ಸೈಮ್ಸು, ಪ್ಯಾನ್ಕ್ರಿಯಾಸ್ ಇಂದ ಬರುವಂಥ ಎನ್ಸೈಮ್ಸು, ಜ್ಯೂಸಸ್ ಎಲ್ಲನೂ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳಿಗೆ ಅದು ಸ್ರವಿಸೋಕೆ ಶುರು ಆಗುತ್ತೆ. ಸೊ ಆಹಾರ ಜೊತೆ ಅದು ಹಂತವಾಗಿ ಮಿಕ್ಸಪ್ ಆಗಿಬಿಟ್ಟು ಮತ್ತೆ ಇಂಟೆಸ್ಟೈನಲ್ ಜ್ಯೂಸಸ್ ಇವು ಸಹ ಮಿಕ್ಸಪ್ ಆಗಿಬಿಟ್ಟು ಸಣ್ಣ ಕರಳಿನಲ್ಲಿ ಮೇಜರ್ ಡೈಜೆಷನ್ ಆಗುವಂಥದ್ದು. ಸಣ್ಣ ಕರಳಿನ ಪ್ರಾರಂಭದ ಭಾಗ ಅದನ್ನು ನಾವು ಜೆಜುನಮ್ ಅಂತ ಹೇಳ್ತೀವಿ, ಅಲ್ಲಿ ಮ್ಯಾಕ್ಸಿಮಮ್ ಡೈಜೆಷನ್ ಆಗುತ್ತೆ. ಸೊ ಇದೆಲ್ಲ ಡೈಜೆಷನ್ ಆದಮೇಲೆ ಆನಂತರ ಸಣ್ಣ ಕರಳಿನ ಉಳಿದ ಭಾಗ ಐಲಿಯಂ ಅಂತ ಹೇಳ್ತೀವಿ, ಸುಮಾರು 10-15 ಅಡಿ ಉದ್ದ ಇರುತ್ತದೆ. ಐಲಿಯಂನಲ್ಲಿ ಅಬ್ಸಾರ್ಪ್ಷನ್ ಶುರು ಆಗುತ್ತೆ. ನಮ್ಮ ಶರೀರಕ್ಕೆ ಬೇಕಾದ ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟ್ಸು ಅದು ಗ್ಲೂಕೋಸ್ ರೂಪದಲ್ಲಿ ಆಗೋಗಿರುತ್ತೆ, ಅದನ್ನ ಹೀರ್ಕೊಳುತ್ತೆ. ಪ್ರೋಟೀನ್ಸ್ ಅನ್ನು ಅಮೈನೋ ಆಸಿಡ್ ರೂಪದಲ್ಲಿ ಹೀರ್ಕೊಳುತ್ತೆ, ಫ್ಯಾಟಿ ಆಸಿಡ್ಸ್ ಇವನ್ನೆಲ್ಲ ಅಲ್ಲಿ ಹೀರ್ಕೊಳಕ್ಕೆ ಶುರು ಆಗುತ್ತೆ. ಇದೆಲ್ಲ ದಾಟಿ ದೊಡ್ಡ ಕರಳಿಗೆ ಬರುತ್ತೆ. ದೊಡ್ಡ ಕರಳಿಗೆ ಬಂದಾಗ ಒಂದು 90% ಅಬ್ಸಾರ್ಪ್ಷನ್ ಮುಗ್ದೋಗಿರುತ್ತೆ. ಇನ್ನು ಉಳಿದ 10% ಅಲ್ಲಿ ನೀರಿನಂಶ ಮತ್ತೆ ಸ್ವಲ್ಪ ವಿಟಮಿನ್ಸ್ ಮಿನರಲ್ಸ್ನ ದೊಡ್ಡ ಕರಳು ಅಬ್ಸಾರ್ಬ್ ಮಾಡಿಕೊಂಡು ಆನಂತರ ಅದನ್ನ ಮಲವನ್ನಾಗಿ ಕನ್ವರ್ಟ್ ಮಾಡಿ ರೆಕ್ಟಮ್ ಗುದ್ದದ್ವಾರದ ಮೇಲ್ಭಾಗದಲ್ಲಿ ಅದನ್ನ ಅಕ್ಯುಮುಲೇಟ್ ಮಾಡುತ್ತೆ. ಸೊ ಯಾವಾಗ ಮನುಷ್ಯನಿಗೆ ಅವಕಾಶ ಸಿಗುತ್ತೆ, ದಿನಕ್ಕೆ 1-2 ಬಾರಿ ಅಥವಾ 3 ಬಾರಿ ಅಥವಾ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಇದು ನಾರ್ಮಲ್ ವೇರಿಯೇಷನ್, ಅದು ಹೊರಹಾಕೋ ಪ್ರಯತ್ನ ಮಾಡುತ್ತೆ. ಸೊ ಮೆದುಳಿಗೆ ಇಂಪಲ್ಸಸ್ ಕಳಿಸುತ್ತೆ, ಅದು ಸೂಕ್ತವಾದ ವಾತಾವರಣ ಜಾಗ ಇದೆ ಅಂತ ಕಂಡು ಬಂದಾಗ ಅದು ಔಟ್ ಮಾಡುತ್ತೆ ಮಲನ. ಇದು ನಾರ್ಮಲ್ ಡೈಜೆಷನ್ ಪ್ರಕ್ರಿಯೆ. ಸಾಧಾರಣವಾಗಿ ಪ್ರಾರಂಭದಿಂದ ಕೊನೆವರೆಗೂ ಒಂದು 6-12 ಗಂಟೆಗಳ ಕಾಲ ಬೇಕಾಗುತ್ತೆ, ಕೆಲವೊಮ್ಮೆ 24 ಗಂಟೆ ಕಾಲನೂ ಬೇಕಾಗುತ್ತೆ. ಹೈ ನಾನ್ ವೆಜ್ ಫುಡ್ ಅದೆಲ್ಲ ತಗೊಂಡಾಗ 24 ಗಂಟೆ ಕಾಲ ಬೇಕಾಗುತ್ತೆ ಒಂದು ಡೈಜೆಷನ್ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ. ಸರಿ ಸರ್. ಈಗ ಸಾಮಾನ್ಯವಾಗಿ ಏನಾದ್ರು ವಸ್ತುಗಳನ್ನು ನುಂಗ್ಬಿಡ್ತಾರೆ, ನುಂಗ್ಬಿಟ್ಟಾಗ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತಾ ಅಥವಾ ಫೀಕಲ್ ಮ್ಯಾಟರ್ ಮೂಲಕ ಕಕ್ಕಸ್ ಮೂಲಕ ಹೊರಗಡೆಗೆ ಬಂದ್ಬಿಡುತ್ತಾ ಅಥವಾ ಏನಾದ್ರೂ ಅದು ಗೆಡ್ಡೆಗಳು ಅದು ಇದು ಆಗ್ಬಿಡುತ್ತೆ? ಯಾಕೆಂದ್ರೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಏನಾದ್ರು ಗೆಡ್ಡೆ ಆಗಿದೆ ಹೊಟ್ಟೆನಲ್ಲಿ ಅಂತ ಹೇಳಿದ್ರೆ ಬಹಳ ಹಿಂದೆ ನಾನು ಇಂಥದ್ದೊಂದು ನುಂಗ್ಬಿಟ್ಟಿದ್ದೆ, ಅದ್ರ ಸುತ್ತ ಎಲ್ಲ ಕಟ್ಕೊಬಿಟ್ಟು ಈಗ ಗೆಡ್ಡೆ ಆಗ್ಬಿಡದೆ ಅಂತ ಹೇಳಿ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಸತ್ಯ ಸರ್ ಇದು? ಒಂದು ಸಣ್ಣ ಜೋಕ್ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಹಾ ಸರ್. ಒಂದು ಅಜ್ಜಿ ತನ್ನ ಮೊಮ್ಮಗನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ ಪರೀಕ್ಷೆ ಮಾಡ್ಲಿಕ್ಕೆ. ವೈದ್ಯರು ನೋಡ್ಬಿಟ್ಟು ಈತನಿಗೆ ವೈರಲ್ ಜ್ವರ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಅಜ್ಜಿ ಹೇಳುತ್ತೆ, ಸ್ವಾಮಿ ಹೌದು ನನ್ಗೆ ಗೊತ್ತಿತ್ತು, ಇವನು ವೈರ್ ಜೊತೆ ತುಂಬ ಕೆಲಸ ಮಾಡ್ತಾ ಇರ್ತಾನೆ, ಅದರಿಂದ ವೈರಲ್ ಜ್ವರ ಬಂದಿರೋದು ನೀವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿದಿರಿ ಅಂತಂದ್ಬಿಟ್ಟು. ಹಾಗೆ ನಾವು ತಿನ್ನೋದ್ರಿಂದ ಗೆಡ್ಡೆಗಳು ಬರುತ್ತೆ ಅಂತನ್ನೋದು ಈ ಜೋಕ್ನಷ್ಟೇ ಒಂದು ಇದು ಮಿಥ್ಯೆ, ಅದು ಹಾಗಲ್ಲ. ನಾವು ಏನಾದರೂ ತೊಗೊಂಡ್ರೆ ಫಾರಿನ್ ಬಾಡಿ ಏನೇ ಇರ್ಬೋದು ಅದು ಸಾಧಾರಣ 90% ಆಫ್ ದಿ ಕೇಸಸ್ ಮಲದ ಮುಖಾಂತರ ಬಂದ್ಬಿಡುತ್ತೆ. ಏನೇ ಸಿಕ್ಕಾಕೊಳ್ಬೇಕಾದ್ರೆ ಫಸ್ಟ್ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಅದ್ರ ನೆಕ್ಸ್ಟ್ ಅನ್ನನಾಳ ಮತ್ತೆ ಜಠರ ಸೇರುವಂತ ಜಾಗದಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆನಂತರ ಜಠರದಿಂದ ಮುಂಗರಳಿಗೆ ಹೋಗುವಂತ ಒಂದು ಜಾಗದಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆನಂತರ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಹೋಗುವಂತ ಜಾಗದಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಜನರಲ್ಲಿ ಗಂಟಲು ದಾಟುವಂತ ಒಂದು ಯಾವುದೇ ವಸ್ತು ಬೇರೆ ಬೇರೆ ಸಿಕ್ಕಾಕೊಳ್ಳೋ ಜಾಗದಿಂದ ದಾಟ್ಕೊಂಡು ಬರುತ್ತೆ. ಬಟ್ ನಾವು ಯಾವಾಗ ಇಂಪಾರ್ಟೆನ್ಸ್ ಕೊಡ್ತೀವಿ ಫಾರಿನ್ ಬಾಡೀಸ್ ಅನ್ನೋದಕ್ಕೆ ಅಂದರೆ, ಶಾರ್ಪ್ ಆಬ್ಜೆಕ್ಟ್ಸ್ ಇದ್ದರೆ, ಯಾವ್ದಾದ್ರು ಒಂದು ಸೇಫ್ಟಿ ಪಿನ್ ಓಪನ್ ಆಗಿಬಿಟ್ಟಿದ್ರೆ ಅಥವಾ ಶಾರ್ಪ್ ನೈಲ್ ಈ ಥರ ಇದ್ದಾಗ ನಾವು ಸ್ವಲ್ಪ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಯಾಕಂದರೆ ಅದು ಎಲ್ಲಿ ಬೇಕಾದ್ರೂ ತೂತ್ ಮಾಡಿಬಿಟ್ಟು ತೊಂದರೆ ಉಂಟು ಮಾಡ್ಬೋದು. ಆ ಥರ ಸಮಸ್ಯೆ ಇಲ್ಲ ಅಂದರೆ ಸಾಧಾರಣ 90-95% ಇದರಲ್ಲಿ ಅದು ಮಲದ ಮುಖಾಂತರ ಬಂದ್ಬಿಡುತ್ತೆ. ನನಗಿನ್ನೂ ಒಂದು ಜ್ಞಾಪಕ ಇದೆ ಸರ್, ಚಿಕ್ಕದ್ರು ಭಾಳ ಚಿಕ್ಕದ್ರಲ್ಲಿ ನನ್ನ ಕೋ ಸಿಸ್ಟರ್ ಇವರು ಮಗು ಒಂದು ಕಾಯಿನನ್ನು ನುಂಗ್ಬಿಟ್ಟಿತ್ತು, ತೆಗಿಲಿಕ್ಕಾಗ್ಲಿಲ್ಲ ಅಂತ ಹೇಳಿ ಬಾಳೆಹಣ್ಣನ್ನು ನುಂಗಿಸ್ಬಿಟ್ರು, ನೀರು ಕುಡಿಸ್ಬಿಟ್ರು, ಆಚೆ ಬರುತ್ತೆ ಅಂತ ಹೇಳಿ. ವರ್ಕೌಟ್ ಆಯ್ತು ಅದು, ಆ ಥರದ್ದು ಸರಿನಾ? ಅಥವಾ ಒಂದ್ಸಲ ಇನ್ನೊಂದ್ಸಲ ಮಗುನ ಉಲ್ಟಾ ಮಾಡಿಬಿಟ್ಟು ಎದೆ ತಟ್ಟಿ ಒಂದು ಪ್ರಯತ್ನ ಮಾಡಿದ್ರು, ಅವಾಗ್ಲೂ ಕೂಡ ಆಚೆ ಬಂದಿತ್ತು. ಯಾವ ಸಂದರ್ಭದಲ್ಲಿ ಹೊರಗಡೆ ಬರುತ್ತೆ? ನುಂಗುವಂತ ಕಾಯಿನ್ನು ಅನ್ನನಾಳದ ಒಳಗೆ ಹೋದರೆ ಹೆಚ್ಚಿಗೆ ಸಮಸ್ಯೆ ಇಲ್ಲ. ಆದ್ರೆ ಅದು ಅನ್ನನಾಳದ ಒಳಗೆ ಹೋಗುತ್ತೋ ಉಸಿರಾಟದ ಪೈಪ್ ಒಳಗೆ ಹೋಗುತ್ತೋ ಗೊತ್ತಿಲ್ಲ. ಉಸಿರಾಟದ ಪೈಪ್ ಒಳಗೆ ಹೋಗ್ಬಿಟ್ರೆ ತುಂಬಾ ಸೀರಿಯಸ್. ಸೊ ನೀವು ಹೇಳಿದಾಗೆ ಉಲ್ಟಾ ಮಾಡಿ ಬೆನ್ನಿಗೆ ಟ್ಯಾಪ್ ಮಾಡಿದ್ರೆ ಉಸಿರಾಟದ ಪೈಪ್ ಅಲ್ಲಿ ಇದ್ದಿದ್ದ ಕಲ್ಲು ಕಾಯಿನೂ ಹೊರಗೆ ಬರೋ ಸಾಧ್ಯತೆ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಬಟ್ ಮಗು ಕಾಯಿ ನುಂಗ್ದಾದ್ಮೇಲೆ ಸಾಧಾರಣವಾಗಿ ಏನು ಸಮಸ್ಯೆ ಇಲ್ಲದೆ, ಉಸಿರಾಟದ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿದೆ ಅಂತಂದ್ರೆ ಅದು ಉಸಿರಾಟದ ಪೈಪಲ್ಲಿ ಹೋಗಿಲ್ಲ ಅಂತ ಅರ್ಥ. ಅನ್ನನಾಳದ ಮುಖಾಂತರ ಹೋಗಿರ್ಬೋದು ಅಂತ ಅರ್ಥ. ನಾವು ಎಕ್ಸ್ರೇ ತೆಗೆದು ಖಾತ್ರಿ ಮಾಡ್ಕೋತೀವಿ. ಒಂದ್ ವೇಳೆ ಅದೇನಾದ್ರು ಲಂಗ್ಸ್ ಒಳಗೆ ಹೋಗ್ಬಿಡ್ತು ಅಂದ್ರೆ
ಸತತವಾಗಿ ಕೆಮ್ಮು ಉಸಿರಾಟದ ಸಮಸ್ಯೆ ಇದೆಲ್ಲ ಕಂಡುಬರುತ್ತೆ, ಅದು ಇಮ್ಮಿಡಿಯೇಟಾಗಿ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಮಗು ನೆಮ್ಮದಿಯಾಗಿತ್ತು, ಉಸಿರಾಟದ ಸಮಸ್ಯೆ ಇಲ್ಲ, ನಾರ್ಮಲ್ ಆಗಿ ಉಸಿರಾಡ್ತಾ ಇದೆ, ಏನು ಸಮಸ್ಯೆ ಅಂಥದ್ದೇನು ಕಾಣಿಸ್ತಾ ಇಲ್ಲ ಅಂತಂದ್ರೆ ಬಹುಶಃ ಅನ್ನ ನಾಳದಲ್ಲಿ ಹೋಗಿರ್ಬೇಕು ಅಂತ. ಅವಾಗ ಪ್ಯಾನಿಕಿ ಆಗುವ ಅವಶ್ಯಕತೆ ಇಲ್ಲ, ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ಬೇಕಾಗತ್ತೆ, ವೈದ್ಯರ ಹತ್ರ ಹೋದಾಗ ಒಂದು ಎಕ್ಸ್ರೇ ಮಾಡ್ತೀವಿ, ಅದು ಅನ್ನ ನಾಳದಲ್ಲಿ ಇದೆಯಾ, ಜಠರಕ್ಕೆ ಹೋಗಿದೆಯಾ, ಸಣ್ಣ ಕರಳು ಹೋಗಿದೆಯಾ ನೋಡ್ತೀವಿ. ಅನ್ನ ನಾಳ ಜಠರಕ್ಕೆ ಹೋಗಿದೆ ಅಂತಂದ್ರೆ 99% ಅದು ಹೊರಗೆ ಬರೋ ಚಾನ್ಸ್ ಇರುತ್ತೆ. ಬೈ ಚಾನ್ಸ್ ಅನ್ನ ನಾಳದಲ್ಲಿ ಉಳಿದಿದೆ ಅಂತಂದ್ರೆ ನಾವು ಎಂಡೋಸ್ಕೋಪಿ ಮಾಡಿಬಿಟ್ಟು ಅದನ್ನ ತೆಗೆಯುವಂತ ಸಾಧ್ಯತೆ ಉಂಟು. ಹಾಗಾಗಿ ಸಾಧಾರಣ ಪ್ಯಾನಿಕ್ ಆಗುವಂತದ್ದೇನಿಲ್ಲ. ಉಸಿರಾಟದ ಸಮಸ್ಯೆ ಇದ್ರೆ ಮಾತ್ರ ನಾವು ಇಮ್ಮಿಡಿಯೇಟ್ ಚಿಕಿತ್ಸೆ ಕೊಡಬೇಕು. ನೀವು ಹೇಳ್ದಂಗೆ ಉಲ್ಟಾ ಮಾಡಿ ಒಂದು ಬೆಂದ್ಗೊಂಡು ಟ್ಯಾಪ್ ಕೊಟ್ಟು ಅದು ಬಿದ್ದೋಗುತ್ತೆ ಅಂತ ಒಂದು ನೋಡ್ಬೇಕು, ಪ್ರಯತ್ನ ಮಾಡ್ಬೇಕು. ಸರಿ ಸರ್, ಈಗ ಸಾಮಾನ್ಯವಾಗಿ ಉದರ ಶಸ್ತ್ರಚಿಕಿತ್ಸೆ ಆಗುತ್ತಲ್ವಾ, ಆದಾಗ ಆ ಸಮಯದಲ್ಲಿ ಊಟನ ಮಾಡಿರ್ಬೇಕಾ ಅಥವಾ ಮಾಡಬಾರ್ದ? ಯಾವುದೇ ಶಸ್ತ್ರಚಿಕಿತ್ಸೆಗೆ ಮುಂಚೆ ಅನಸ್ಥೀಷ ಕೊಡಬೇಕಾದ್ರೆ ಅಥವಾ ಏನಾದರೂ ಕೊಡ್ಬೋದು, ಕೊಡದೇನು ಇರ್ಬೋದು, ಒಂದು ಇದ್ದೇ ಇಂಜೆಕ್ಷನ್ ಕೊಡ್ಬೋದು, ನಾವು ಆದಷ್ಟು ಖಾಲಿ ಹೋಟೆಲ್ ಇರಿ ಅಂತ ಹೇಳ್ತೀವಿ. ಯಾಕಂದ್ರೆ ಲೋಕಲ್ ಅನಸ್ಥೀಷಲ್ಲಿ ನಾವು ಮಾಡಬೇಕಾದ್ರೆ ನಾವು ಅಪರೂಪಕ್ಕೆ ಜನರಲ್ ಅನಸ್ಥೀಷ ಅಥವಾ ಇನ್ನೇನಾದ್ರು ಅನಸ್ಥೀಷ ಕೊಡೋಂಥ ಸಾಧ್ಯತೆ ಇರುತ್ತೆ. ಅಂಥ ಸಮಯದಲ್ಲಿ ಒಂದು 6 ಗಂಟೆಗಳ ಕಾಲ ಖಾಲಿ ಹೋಟೆಲ್ ಇರಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ ಹೊಟ್ಟೆ ಒಳಗಡೆ ಆಹಾರ ಇದ್ದಾಗ, ನಾವು ಅನಸ್ಥೀಷ ಕೊಟ್ಟಾಗ ಈ ಹೊಟ್ಟೆಯ ಆಹಾರ ವಾಪಸ್ ಅನ್ನನಾಳದ ಮುಖಾಂತರ ಉಸಿರಾಟದ ಪೈಪ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನನ್ನ ಒಂದು ಅನುಭವದಲ್ಲಿ ಈಗೊಂದು 15 ವರ್ಷದ ಹಿಂದೆ ಒಂದು ಅಥವಾ 2 ವರ್ಷದ ಒಂದು ಮಗುನ ಆಪರೇಷನ್ ತಗೋಬೇಕಾಗಿತ್ತು. ಖಾಲಿ ಹೋಟೆಲ್ ಇದೆ ಅಂತ ನಾವೆಲ್ಲ ಭಾವಿಸಿದ್ವಿ. ಅನಸ್ಥೀಷ ಕೊಟ್ಟು ಕೂಡಲೇ ಮಗು ಸೀರಿಯಸ್ ಆಗೋಯ್ತು. ನಾನು ಆಪರೇಷನ್ ಮಾಡಿದೆ, ಅದನ್ನ ಪೋಸ್ಟ್ಪೋನ್ ಮಾಡಿದೆ, ನೆಕ್ಸ್ಟ್ ಡೇ ಮಾಡೋಣ ಅಂತ. ಮತ್ತೆ ನೆಕ್ಸ್ಟ್ ಎಲ್ಲ ಥರದ ಚಿಕಿತ್ಸೆ ಚೆಕಪ್ಗಳು ಮಾಡಿ ಎಲ್ಲ ಸರಿ ಇದೆ ಅಂತ ಖಾತ್ರಿ ಮಾಡಿಕೊಂಡು ಇಬ್ಬಿಬ್ಬರು ಅನಸ್ಥೆಟಿಸ್ನ ಕರ್ಕೊಂಡು ಮತ್ತೊಮ್ಮೆ ಅನಸ್ಥೀಷ ಕೊಡ್ತಾ ಇದ್ದಂಗೆ ಮತ್ತೆ ಮಗು ಸೀರಿಯಸ್ ಆಗೋಯ್ತು. ಯಾಕೆ ಅಂತ ನಂಗೆ ಗೊತ್ತಾಗಲಿಲ್ಲ. ಆ ನಂತರ ನಮ್ಮ ಅನಸ್ಥೆಟಿಸ್ಟ್ ಬುದ್ಧಿವಂತರು ಹೋಗ್ತಾ ಎಲ್ಲರನ್ನು ಕೇಳಿದ್ರು, ಏನಾರು ಹೊಟ್ಟೆ ಕೊಟ್ಟಿದ್ರೆ ಅಂತ. ಎಲ್ಲರೂ ಇಲ್ಲ ಇಲ್ಲ ಅಂತಂದರು. ಮೂಲೆಯಲ್ಲಿ ಅಜ್ಜಿ ನಿಂತಿತ್ತು. ಅಜ್ಜಿ ಹತ್ರ ಹೋಗ್ಬಿಟ್ಟು ಈ ಅನಸ್ಥೀಷ ಡಾಕ್ಟ್ರು ಕೇಳಿದ್ರು, ಅಜ್ಜಿ ನಿಂಗೆ ಹೊಟ್ಟುರಿ ಅಲ್ವಾ, ಮಗುನ ಖಾಲಿ ಹೋಟೆಲ್ ಇಟ್ಟಿದೆಯಲ್ಲ ಇಷ್ಟೊತ್ತು ಅಂತಂದಾಗ, ಅಜ್ಜಿ ಹೌದು ಕಣಪ್ಪ ನಂಗೆ ಗೊತ್ತಿತ್ತು ಮಗುನ ಖಾಲಿ ಹೋಟೆಲ್ ಇವರೆಲ್ಲ ಇರಿಸ್ಬಿಡ್ತಾರೆ ಅಂತ. ಈಗ ಸ್ವಲ್ಪ ಹೊತ್ತು ಮುಂಚೆ ಹಾಲು ಕುಡಿಸ್ಬಿಟ್ಟಿದ್ದೆ, ಆಪರೇಷನ್ ಆದ್ಮೇಲೆ ನೀವೇನು ಕೊಡಲ್ವಲ್ಲ ಅದಕ್ಕೆ ಈಗ ಕುಡಿಸ್ಬಿಟ್ಟಿದ್ದೆ. ಆದರೆ ಅಜ್ಜಿ ಮಾಡಿದ ಒಂದು ಸಣ್ಣ ತಪ್ಪಿಂದಾಗಿ ಮಗು 2 ಸಲ ಅನಸ್ಥೀಷ ತಗೊಂಡು ಸಮಸ್ಯೆಗೆ ಸಿಕ್ಬೇಕಾಗ್ತದೆ. ಒಂದೆರಡು ಸಲ ನಾವು ರೋಗಿನ ಕಳ್ಕೊಂಡು ಸಹ ಇದ್ದೀವಿ ಆಪರೇಷನ್ ಮುಂಚೆ ಊಟ ಮಾಡೋದ್ರಿಂದ, ಆಹಾರ ತಗೊಳ್ಳೋದ್ರಿಂದ. ಹಾಗಾಗಿ ಆಪರೇಷನ್ಗೆ ಒಂದು 6 ಗಂಟೆಗಳ ಕಾಲ ಮುಂಚೆ ಸ್ಟ್ರಿಕ್ಟಾಗಿ ಖಾಲಿ ಹೋಟೆಲ್ ಇರಬೇಕು ಅಂತ ಹೇಳ್ತೀವಿ. ಒಂದು ವೇಳೆ ಎಮರ್ಜೆನ್ಸಿಯಾಗಿ ಮಾಡಬೇಕಾದ ಪರಿಸ್ಥಿತಿ ಬಂದರೆ ನಾವೇನು ಮಾಡ್ತೀವಿ, ಬಾಯಿಗೆ ಬಾಯಿ ಮುಖಾಂತರ ಹೊಟ್ಟೆಗೆ ಜಠರಕ್ಕೆ ಒಂದು ಟ್ಯೂಬ್ ಹಾಕಿಬಿಟ್ಟು ಆಹಾರನೆಲ್ಲ ತೆಗೆದುಬಿಟ್ಟು ಆನಂತರ ಅನಸ್ಥೀಷ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಯಾವುದೇ ಆಪರೇಷನ್ ಆದಮೇಲೆ ಒಂದು 5-6 ಗಂಟೆಗಳ ಕಾಲ ಅನಸ್ಥೀಷ ಎಫೆಕ್ಟ್ ಹೋಗೋವರೆಗೂ ಆಹಾರ ಕೊಡಲ್ಲ. ಜಠರ ಮತ್ತು ಕರಳಿಗೆ ಸಂಬಂಧಪಟ್ಟಂಥ ಆಪರೇಷನ್ ಮಾಡಿದ್ರೆ ಇನ್ನು ಸ್ವಲ್ಪ ಒಂದು 24 ಗಂಟೆ ಕಾಲ 48 ಗಂಟೆ ಕಾಲ ಖಾಲಿ ಹೋಟೆಲ್ ಇರ್ತೀವಿ. ಓಕೆ ಓಕೆ, ಸರಿ ಸರ್. ವೀಕ್ಷಕರೇ, ಇಷ್ಟೂ ಹೊತ್ತು ನಾವು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ. ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ತಿಳ್ಕೊಂಡ್ರಲ್ಲ ಎಷ್ಟೊಂದು ತಪ್ಪು ಗ್ರಹಿಕೆಗಳು ನಮಗಿದ್ದಾವೆ ಅಂತ ಹೇಳಿ, ಮತ್ತು ಹಾಗೆಯೇ ನಾವು ತೆಗೆದುಕೊಳ್ಬೇಕಾದಂಥ ಕ್ರಮಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಹಾಗೆಯೇ ಹೀಗೆ ಹೇಗೂ ಒಂದಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅದನ್ನು ಆಧಾರವಾಗಿಟ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಾವು ತೆಕ್ಕೊಳ್ಳಿ, ಮತ್ತು ಅದನ್ನ ತಿಳ್ಕೊಳ್ಳಿ. ನಂತರ ಡಾಕ್ಟ್ರು ಹೇಳಿದ ಹಾಗೆ ಮೊದಲು ತಮ್ಮ ಫ್ಯಾಮಿಲಿ ಡಾಕ್ಟರ್ನ ನೋಡಿ, ಆಮೇಲಿಂದ ವಿಶೇಷ ತಜ್ಞರನ್ನು ನೋಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಆಗ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ. ಇನ್ನೂ ನಿಮಗೆ ಸಮಸ್ಯೆ ಇದ್ದರೆ ಡಾಕ್ಟರ್ ಅಂತ ನಮಗೆ ಲಭ್ಯ ಇದ್ದಾರೆ. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಳ್ಳಿ, ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳೋದನ್ನ ಪ್ರಯತ್ನ ಮಾಡಿ. ಈ ಉದರ ಶೂಲೆಗೆ ಸಂಬಂಧಪಟ್ಟಂತೆ, ಚಿಕಿತ್ಸಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಂತಹ ಡಾಕ್ಟ್ರಿಗೆ ನಾನು ವಾಹಿನಿಯ ಪರವಾಗಿ ವಂದನೆಗಳನ್ನು ಹೇಳ್ತೇನೆ. ಸರ್ ನಮಸ್ತೆ. ಥ್ಯಾಂಕ್ ಯು ಮೇಡಮ್, ನಮಸ್ತೆ. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಡಾಕ್ಟರ್ ಸ್ಪೆಷಲ್ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸಿಗೆ. ನಮಸ್ಕಾರ.